ಋಗ್ವೇದವಾಗಿದೆ ಅಂತ ಹೇಳಿದ್ರು ಅಲ್ಲಿ ಆಚಾರ್ಯರು. ಋಗ್ವೇದ ರೂಪಾಹಿ ಓಂಕಾರಸ್ಯ ಪ್ರಥಮ ಏಕಮಾತ್ರ ಅಭಿಧ್ಯಾತ ಅಂತ ಅದನ್ನು ಅವನು ಉಪಾಸನೆ ಮಾಡ್ದ ಅಂತ. ಹಾಗೋ ಅಥವಾ ಎಚ್ಚರ ಪ್ರಪಂಚ ಅಂತ ಒಂದು, ಎಚ್ಚರ ಪ್ರಪಂಚಕ್ಕೆ ಅಭಿಮಾನಿಯಾದ ವಿಶ್ವ ವೈಶ್ವಾನರ ಅಂತ ಒಂದು. ಅಲ್ಲಿ ಎಚ್ಚರಕ್ಕೆ ಅಭಿಮಾನಿಯಾದ ದೇವತೆಯನ್ನು ವೈಶ್ವಾನರ ಅಂತಲೂ, ಸ್ವಪ್ನಕ್ಕೆ ತೈಜಸ ಅಂತಲೂ, ಸುಷುಪ್ತಿಗೆ ಪ್ರಾಜ್ಞ ಅಂತಲೂ ಹೆಸರು ಕೊಟ್ಟಿದ್ದಾರೆ. ಇಡೀ ಎಚ್ಚರ ಈ ಓಂಕಾರವು ಇಡೀ ಈ ಪ್ರಪಂಚವಾಗಿದೆ. ಎಚ್ಚರ ಪ್ರಪಂಚ ಅಂತ ಹೇಳಲ್ಲ ನಾವು, ಇಡೀ ಇಷ್ಟು ದೊಡ್ಡ ಪ್ರಪಂಚವಾಗಿದೆ ನಮಗೆ ಆ ದೃಷ್ಟಿಯಲ್ಲಿ ಅತ್ಯಂತ ದೊಡ್ಡದು. ಯಾಕೆ ನಿನ್ನೆ ಹೇಳಿದ್ನಲ್ಲ ನಾನು, ನಾವು ಪ್ರಪಂಚದ ತಿಳುವಳಿಕೆಯನ್ನು ಏನಿಟ್ಕೊಂಡಿದ್ದೀವೋ ತುಂಬ ಪುಟ್ಟದು. ಅವನು ಇಡೀ ಪ್ರಪಂಚ ವಿಶ್ವ ಬ್ರಹ್ಮಾಂಡಗಳೆಲ್ಲವೂ ಈ ಓಂಕಾರವೇ ಆಗಿದೆ ಅಂದ್ಕೊಂಡ್ರೂ ಅದು ಎಚ್ಚರ ಪ್ರಪಂಚಕ್ಕೆ ಕಟ್ಟುಬಿದ್ದಿದ್ದಾಯಿತು, ಸಾಕಾಗಲಿಲ್ಲ. ಓಂಕಾರದ ವಿಸ್ತಾರತೆ ಓಂಕಾರ ಅದನ್ನು ಮೀರಿಸಿ ಇರುವಂಥದ್ದು. ಆದ್ದರಿಂದ ಓಂಕಾರವನ್ನು ಒಂದಾನೊಂದು ಮೊದಲನೆಯ ಮಾತ್ರೆಯ ಜ್ಞಾನವನ್ನು ಇಟ್ಕೊಂಡು ಯಾರು ಉಪಾಸನೆ ಮಾಡ್ತಾನೋ ಅವನು ಮನುಷ್ಯ ಲೋಕದಲ್ಲಿ ಬೇಗ ಬಂದು ಸೇರ್ತಾನೆ. ಅವರಲ್ಲಿ ಅವನು ವಿಭೂತಿಯನ್ನು ಅನುಭವಿಸಿ, ಅಂದರೆ ಒಳ್ಳೆಯ ಶಾಸ್ತ್ರೋಕ್ತವಾದಂತಹ ಮನೆಯಲ್ಲಿ ಎಲ್ಲಿ ಅವನಿಗೆ ಮತ್ತೆ ಮತ್ತೆ ಭಗವತ್ ಚಿಂತನೆ ಅನ್ನೋದು ಹೊತ್ಕೊಳ್ಳುತ್ತೋ, ಎಲ್ಲಿಂದ ಅವನು ನೇರಾಗಿ ಹಿಂದಿನ ಜನ್ಮದ ಒಂದು ಅಭ್ಯಾಸದಿಂದ ಆ ಭಗವಂತನ ಮಾರ್ಗದಲ್ಲಿ ಮುಂದುವರಿಯೋಕೆ ಅನುಕೂಲವಾಗುತ್ತೋ ಅಂಥ ಮನೆಯಲ್ಲೇ ಹುಟ್ಟುತ್ತಾನೆ, ಅಥವಾ ಅಂತಹ ಪರಿಸರ ಅವನಿಗೆ ಸಿಗತ್ತೆ. ಅಂತಹ ಮನೆಯಲ್ಲಿ ಹುಟ್ಟಲಿಲ್ಲ ಅಂದರೂ ಅಂತಹ ಪರಿಸರ ಅವನಿಗೆ ಸಿಗತ್ತೆ. ಇನ್ನು ವಿಪರೀತ ಬಡತನದ ಮನೆಯಲ್ಲಿ ಹುಟ್ಟುತ್ತಾನೆ, ಮನಸ್ಸಿನಲ್ಲಿ ವೈರಾಗ್ಯ ಇದ್ದು ಬಿಡುತ್ತೆ. ವೈರಾಗ್ಯ ಇದ್ದು ಬಡತನ ಇದ್ದರೂ ಬೇಜಾರೇ ಆಗಲ್ಲ. ಆಸೆ ಇದ್ದವ್ರಿಗೆ ಬಡತನ ಬೇಜಾರೇ ಹೊರತು ವೈರಾಗ್ಯ ಇದ್ದವ್ರಿಗೆ ಬಡತನ ಇಷ್ಟವಾಗುತ್ತೆ, ಸಂತೋಷವಾಗಿ ಅನುಭವಿಸ್ತಾನು. ಹಾಗೆ ಅಂಥ ಒಂದು ಯಾವ ಮಾರ್ಗದಿಂದ ಅವನು ಭಗವಂತನ ಕಡೆಗೆ ಹೋಗೋದಕ್ಕೆ ಅನುಕೂಲವಾಗುತ್ತೋ ಅದನ್ನೇ ಹೊಂದ್ತಾನೆ. ಇನ್ನು ಈಗ ಎರಡನೆಯ ಮಾತ್ರೆಯಿಂದ, ಅಂದರೆ ಎರಡನೆಯ ಮಾತ್ರೆಯನ್ನು, ಎರಡನೆಯ ಮಾತ್ರೆಯ ಜ್ಞಾನವನ್ನು
ಅಂದರೆ ಕನಸಿನ ಸ್ವಪ್ನ ಪ್ರಪಂಚವನ್ನು ಸ್ವಪ್ನ ಪ್ರಪಂಚಕ್ಕೆ ಅಭಿಮಾನಿಯಾದಂತಹ ತೈಜಸನನ್ನು ಅಥವಾ ಯಜುರ್ವೇದವನ್ನು ಆ ಓಂಕಾರವು ಹೀಗಿದೆ ಓಂಕಾರವು ತೈಜಸವಾಗಿದೆ ಓಂಕಾರವು ಸ್ವಪ್ನ ಪ್ರಪಂಚವಾಗಿದೆ ಓಂಕಾರವು ಇದು ಯಜುರ್ವೇದವಾಗಿದೆ ಹೀಗೆ ಯಾವುದಾದರೂ ಒಂದು ತಿಳುವಳಿಕೆಯಿಂದ ಅವನು ಆ ಮನಸ್ಸಿನಲ್ಲಿ ಕೂಡಿಸಿಕೊಂಡು ಅದನ್ನು ಆ ರೀತಿಯಾಗಿ ಓಂಕಾರವನ್ನು ಧ್ಯಾನ ಮಾಡ್ತಾ ಇರ್ತಾನಲ್ಲ ಅವನಿಗೇನಾಗುತ್ತೆ ಅಂದರೆ ಈ ಎರಡನೇ ಧ್ಯಾನ ಮಾಡುವಾಗ ಮೊದಲನೇದು ಎರಡನೇದು ಸೇರಿಸ್ಕೊಂಡಿರ್ತಾನೆ ಬರೀ ಎರಡನೇದಲ್ಲ ಎರಡೊಂದು ಬರಬೇಕು ಅಂದ್ರೆ ಒಂದೊಂದು ಇರಬೇಕಲ್ಲ ಬರೀ ಒಂದನೇ ಮಾಡಿದ್ರೆ ಇದು ಒಂದೇ ಆಗತ್ತೆ ಹೊರತು ಎರಡಾಗಲ್ಲ ಇದು ಇನ್ನು ಎರಡನೆಯ ಮಾತ್ರೆಯ ಜ್ಞಾನವನ್ನು ಅನ್ನುವಾಗ ಎರಡನ್ನು ಈ ಓಂಕಾರವು ಎಚ್ಚರ ಪ್ರಪಂಚವೂ ಆಗಿದೆ ಕನಸಿನ ಪ್ರಪಂಚವೂ ಆಗಿದೆ ವಿಶ್ವಾನರನೂ ಆಗಿದೆ ತೇಜಸ್ಸನೂ ಆಗಿದೆ ಅನ್ನೋ ಜ್ಞಾನ ಇಟ್ಕೊಂಡು ಮಾಡಿದರೆ ಅವರು ಅದರಿಂದ ಅಂತರಿಕ್ಷಕ್ಕೆ ಹೋಗ್ತಾನೆ ಯಾವುದರಿಂದ ಆ ಯಜುರ್ವೇದಗಳು ಯಜುರ್ವೇದದ ಅಭಿಮಾನಿ ದೇವತೆಗಳು ಅವನನ್ನು ಅಂತರಿಕ್ಷ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತರಿಕ್ಷ ಲೋಕದಲ್ಲಿ ಅವನು ಸೋಮಲೋಕಕ್ಕೆ ಹೋಗ್ತಾನೆ ಚಂದ್ರಲೋಕ ಎಲ್ಲಿ ಪುನರಾವೃತ್ತಿ ಉಂಟೋ ಎಲ್ಲಿ ಹೋದರೆ ಒಂದಷ್ಟು ದಿನ ಅಲ್ಲಿಯ ಭೋಗಗಳನ್ನು ಅನುಭವಿಸಿ ವಾಪಸ್ ಬರಬೇಕೋ ಅಂತಹ ಸೋಮಲೋಕ ಚಂದ್ರಲೋಕಕ್ಕೆ ಹೋಗ್ತಾನೆ ಅಲ್ಲಿ ಆ ಸೋಮಲೋಕದಲ್ಲಿ ವಿಭೂತಿಯನ್ನು ಅನುಭವಿಸಿ ಆ ವಿಭೂತಿ ಅಂದರೆ ಉಪಾಸನೆಯ ವಿಭೂತಿ ಇದೆಯಲ್ಲ ಆ ವಿಭೂತಿಗಳಲ್ಲಿ ಅಷ್ಟಸಿದ್ಧಿಗಳೆಲ್ಲ ಚಂದ್ರಲೋಕದವರಿಗೆ ಪಿತೃಗಳಿಗೆ ಸಿದ್ಧವಾಗಿಬಿಟ್ಟಿರುತ್ತೆ ಅದಕ್ಕೆ ಪಿತೃಲೋಕದವರು ಈಗ ಯಾರಾದರೂ ಶ್ರಾದ್ದಾದಿಗಳನ್ನು ಮಾಡಿದರೆ ಅವರಿಗೆ ಅವರು ಯಾವುದೋ ಲೋಕದಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ರು ಕೂಡ ಇಲ್ಲಿ ಬರೋದಕ್ಕೆ ಅವ್ರಿಗೆ ಏನು ಕಷ್ಟ ಆಗಲ್ಲ ಅವ್ರಿಗೆ ಅಂಥ ಸಿದ್ಧಿಗಳೆಲ್ಲ ಇರುತ್ತೆ ಸಹಜವಾಗೇ ಇದ್ದು ಬಿಡ್ತಾವೆಲ್ಲ ಪಿತೃಲೋಕದವರಿಗೆ ದೇವಲೋಕ ಇನ್ನು ದೇವಲೋಕದವ್ರಿಗಿನ್ನೂ ಹೆಚ್ಚೆಚ್ಚು ಮುಂದು ಮುಂದಿನ ಲೋಕದವರಿಗೆ ಶಕ್ತಿ ಸಾಮರ್ಥ್ಯಗಳು ಒಂದಕ್ಕೆ ನೂರು ಪಟ್ಟು ಅಂತ ನಮ್ಮ ರೈತರು ಇದ್ರಲ್ಲಿ ಬರಲಿವೆ ಅದಕ್ಕೆ ಅದು ನೂರು ಪಟ್ಟು ಅದಕ್ಕಿಂತ ಅದು ನೂರು ಪಟ್ಟು ಅಂತ ಅದೆಲ್ಲ ಇದ್ದೇ ಇರುತ್ತೆ ಎಲ್ಲಾದ್ರಲ್ಲೂ ಆ ಲೋಕದ ವಿಸ್ತಾರತೆ ಅವರ ದೈಹಿಕ ಶಕ್ತಿ ಇನ್ನು ಐಂದ್ರಿಯಕ ಶಕ್ತಿ ಮಾನಸಿಕ ಶಕ್ತಿ ಬೌದ್ಧಿಕ ಶಕ್ತಿ ಎಲ್ಲದರಲ್ಲೂ ಅವರು ಅಷ್ಟು ನೂರು ಪಟ್ಟು ಹೆಚ್ಚಾಗಿರ್ತಾರೆ ಈ ಮನುಷ್ಯರಿಗಿಂತ ಮನುಷ್ಯ ಗಂಧರ್ವ ಮನುಷ್ಯಗಂಧರ್ವಗಿಂತ ದೇವಗಂಧರ್ವ ಹೀಗೆ ಅವನು ಆ ಸೋಮಲೋಕದಲ್ಲಿ ವಿಭೂತಿಯನ್ನು ಅನುಭವಿಸಿ ಅವನು ವಾಪಸ್ ಬರ್ತಾನೆ ಇಲ್ಲಿ ವಾಪಸ್ ಬರ್ತಾನೆ ಅಂದರೆ ಒಂದು ವಾಪಸ್ ಬರ್ತಾನೆ ಅನ್ನೋದ್ರಲ್ಲೂ ನಾವು ತಾತ್ಪರ್ಯ ಇಟ್ಕೋಬೇಕು ಇಷ್ಟು ಸಾಕಾಗಲ್ಲ ಉಪಾಸನೆಗೆ ನೀನು ಎಷ್ಟು ಪ್ರಯತ್ನ ಹಾಕಿದೀಯ ಕಡಿಮೆ ಹಾಕಿರ್ತೀವ ಯಾವುದಾದರೂ ಒಂದು ಉಪಾಸನೆಯನ್ನು ನಾವು ತೊಡಗಿಸ್ಕೊಂಡ್ರೆ ಅದನ್ನು ನಾನು ಚಿಂತನೆಯಲ್ಲಿ ಅದು ಈ ಓಂಕಾರವು ಇಡೀ ಸ್ವಪ್ನ ಎಚ್ಚರ ಕನಸು ನಿದ್ರೆಗಳನ್ನು ಮೀರಿದ ತತ್ವವಾಗಿದೆ ಧ್ಯಾನ ಮಾಡುವಾಗ ಎಷ್ಟು ಪ್ರಯತ್ನ ಹಾಕಬೇಕೋ ಓಂಕಾರವು ಎಚ್ಚರ ಪ್ರಪಂಚವಾಗಿದೆ ಅಂತ ಚಿಂತೆ ಮಾಡುವಾಗಲೂ ಅಷ್ಟೇ ಪ್ರಯತ್ನ ಹಾಕಬೇಕು ಆದರೆ ಚಿಂತನೆಯಲ್ಲಿ ವ್ಯತ್ಯಾಸವಾಗಿಬಿಟ್ರೆ ಅದನ್ನು ಉಳಿಸ್ಕೋಬೇಕಲ್ಲ ಮನಸ್ಸಿನಲ್ಲಿ ವ್ಯತ್ಯಾಸವಾದರೆ ಏನಾಗುತ್ತೆ ಫಲ ತುಂಬ ಕಡಿಮೆ ಆಗುತ್ತೆ ಅದರಿಂದ ದೊಡ್ಡದನ್ನು ಮಾಡು ಅಂತ ಹೇಳೋಕ್ಕಿಲ್ಲಿ ಇದನ್ನು ಇದು ಮಾಡೋದು ಇಲ್ಲ ನಿಂದೇನೂ ಮಾಡ್ತಾ ಇಲ್ಲ ಇದು ಆಗಲೇಬಾರ್ದು ಅಂತಲೂ ಹೇಳ್ತಾ ಇಲ್ಲ ನೀನು ಮಾಡುವಾಗ ಇನ್ನೂ ಉತ್ತಮವಾದ ಭಾವನೆಯನ್ನು ಸೇರಿಸ್ಕೊಳ್ಳಿರಲಿ ಅಂತ ಉತ್ತಮವಾದ ಭಾವನೆಯನ್ನು ಸೇರಿಸ್ಕೊಂಡ್ರೆ ಉತ್ತಮವಾದ ಫಲವನ್ನು ಹೊಂದ್ತಾನೆ ಅಥ ಪುನಃ ಯದಿ ದ್ವಿಮಾತ್ರಾ ವಿಭಾಗಜ್ಞ ದ್ವಿಮಾತ್ರೇಣ ವಿಶಿಷ್ಟಂ ಓಂಕಾರಂ ಅಭಿಧ್ಯಾಯೀತ ಸ್ವಪ್ನಾತ್ಮಕೇ ಮನಸಿ ಮನನೀಯೇ ಯಜುರ್ಮಯೇ ಸೋಮದೈವತ್ಯೇ ಸಂಪದ್ಯತೆ ಏಕಾಗ್ರತೆಯ ಆತ್ಮಭಾವಂ ಗಚ್ಚತಿ ಸೋಮದೈವತ್ಯ ಎಂಬ ಪಾಠಕ್ಕಿಂತ ಇದೇ ಮೇಲೆಂದು ತೋರುತ್ತದೆ ಅಂತ ಇನ್ನು ಪುನಃ ಅಂದರೆ ಹಿಂದಿನದಿಂದ ಬಿಡಿಸಿ ಇನ್ನು ಆತನು ಒಂದು ವೇಳೆ ಎರಡು ಮಾತ್ರೆಗಳ ವಿಭಾಗವನ್ನು ತಿಳಿದವನಾಗಿದ್ದರೆ ಓಂಕಾರದ ಅಕಾರ ಉಕಾರದ ಎರಡರ ಜ್ಞಾನವು ಅವನಿಗಿದ್ದರೆ ಆ ಎರಡು ಮಾತ್ರೆಯಿಂದ ಕೂಡಿಕೊಂಡಂತಹ ಓಂಕಾರವನ್ನು ಅವನು ಮತ್ತೆ ಮತ್ತೆ ಧ್ಯಾನ ಮಾಡುತ್ತಿದ್ದರೆ ಉಪಾಸನೆ ಮಾಡುತ್ತಿದ್ದರೆ ಅವನು ಸ್ವಪ್ನ ರೂಪವಾದ ಮನಸ್ಸಿನಲ್ಲಿ ಮನಸ್ಸು ಸ್ವಪ್ನಾತ್ಮಕ ತಾನೆ ಅಲ್ಲ ಸ್ವಪ್ನವು ಮನಸ್ಸಿನ ಮನೋರೂಪ ತಾನೆ ಮನಸ್ಸಿನಲ್ಲಿ ತಾನೆ ಸ್ವಪ್ನ ತೋರೋದು ಹಾಗಾಗಿ ಮನಸ್ಸಿನಲ್ಲಿ ಅಂದರೆ ಮನನೀಯವಾದಂತಹ ಮನನ ಮಾಡತಕ್ಕಂಥದ್ದರಲ್ಲಿ
ಅಂದ್ರೆ ಸೋಮದೇವತಕ ಸೋಮದೇವತೆಯಲ್ಲಿ ಸೋಮದೇವತಾ ರೂಪವಾದ ಯಜುಸ್ವರೂಪವಾದಂತಹ ಓಂಕಾರದಲ್ಲಿ ಅವನು ತನ್ನ ಸ್ವರೂಪವನ್ನು ಸೇರಿಸಿಕೊಳ್ಳುತ್ತಾನೆ ಆ ಮನನ ಮಾಡಬೇಕಾಗಿರೋದು ಇವಾಗ ಸೋಮದೇ ಯಜುರ್ವೇದ ಅದಕ್ಕೆ ಸೋಮನು ದೇವತೆ ಆ ಯಜುರ್ವೇದದಲ್ಲಿ ಅಂದ್ರೆ ಸೋಮದೇವತಾ ಸ್ವರೂಪದಲ್ಲಿ ತಾನು ಏಕಾಗ್ರವಾಗಿ ಅದರಲ್ಲಿಯೇ ಅವನು ಸೇರಿ ಹೋಗ್ತಾನೆ ಯಾಕೆಂದ್ರೆ ಮನಸ್ಸಿಗೆ ಅಭಿಮಾನಿ ದೇವತೆ ಚಂದ್ರ ಸೋಮ ಅವನು ಮನಸ್ಸು ಈಗ ಅವನು ಧ್ಯಾನ ಮಾಡುವಾಗ ಓಂಕಾರವು ಇವುಗಳು ಕೂಡ ಓಂಕಾರವೇ ಓಂಕಾರದಲ್ಲಿ ಮನಸ್ಸು ಅಡಕವಾಗಿದೆ ಅಂತ ಅಷ್ಟೇ ಮಾಡ್ತಾ ಇದ್ದ ಅಂತ ಇಟ್ಕೊಳ್ಳಿ ಅವನು ಕನಸು ಅಂತ ತಿಳ್ಕೊಳ್ಳಿಲ್ಲ ತೈಜಸ ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಬರೀ ಮನಸ್ಸು ಅಂತ ತಿಳ್ಕೊಂಡ ಆವಾಗ ಅದಕ್ಕೆ ಆ ಫಲ ಎಲ್ರಿಗೂ ಎಲ್ಲ ತಿಳುವಳಿಕೆ ಇರುತ್ತೆ ಅಂತ ಅರ್ಥ ಅಲ್ಲ ಉಪಾಸನೆ ಮಾಡುವಾಗ ಕೆಲವರು ಈ ಹೊರಗಿನ ಪ್ರಪಂಚವಾಗಿದೆ ಓಂಕಾರ ಅಂತ ಮಾಡ್ತಾನೆ ಇನ್ನು ಇಲ್ಲ ಮನಸ್ಸು ಅಂತ ಏನಿದೆ ಅದೆಲ್ಲವೂ ಓಂಕಾರವೇ ಅಂತ ಮಾಡುವಾಗ ಮನಸ್ಸಿಗೆ ಅಧೀನವಾಗಿ ತಾನೇ ಹೊರಗಡೆ ಪ್ರಪಂಚ ಇರೋದು ಅದೆರಡೂ ಸೇರೋಗಿರೋದು ಅವನು ಅಷ್ಟೇ ಮಾಡಿದ್ರೂ ಕೂಡ ಓಂಕಾರದ ಧ್ಯಾನದಲ್ಲಿ ಆ ಮನಸ್ಸು ಅಂದರೆ ಸ್ವಪ್ನ ಪ್ರಪಂಚ ಸ್ವಪ್ನ ಪ್ರಪಂಚಕ್ಕೆ ಅಭಿಮಾನದ ತೇಜಸ್ಸ ದೇವತೆ ಆ ಯಜುರ್ವೇದ ಯಜುರ್ವೇದಕ್ಕೆ ಅಭಿಮಾನಿಯಾದ ಸೋಮದೇವ ಇದಿಷ್ಟವೂ ಸೇರೋಗಿರುತ್ತೆ ಅಂತ ಅವನು ಏಕಾಗ್ರವಾಗಿ ಅದರಲ್ಲಿ ಅವನು ಸಂಪೂರ್ಣ ಒಂದಾಗ್ಬಿಟ್ಟಿರ್ತಾನೆ ಯಾವುದಾದರೂ ಒಂದು ಉಪಾಸನೆಯಲ್ಲಿ ನಾವು ಯಾವ ಭಾವನೆಯನ್ನೇ ಮಾಡಲಿ ಈಗ ಮಕ್ಕಳ ಭಾವನೆಯನ್ನು ಮಾಡುವಾಗಲೇ ಮಕ್ಕಳ ಜೊತೆ ಸಂಪೂರ್ಣವಾಗಿ ಒಂದಾಗ್ಬಿಟ್ಟಿರ್ತಾರೆ ಅಷ್ಟು ಇಲ್ಲಿ ಭಾವನೆ ಇಲ್ಲಾದ್ರೆ ಏನಾಗುತ್ತೆ ಅಂದರೆ ಸ್ಪಷ್ಟವಾಗಿ ಬೇರೆ ಅಂತ ಕಾಣುತ್ತೆ ಆದರೂ ಅಷ್ಟು ಪ್ರೇಮ ಇರುತ್ತೆ ಇನ್ನು ದೇವತಾ ರೂಪದ ಧ್ಯಾನ ಮಾಡುವಂಥವನಿಗೆ ಅದರಲ್ಲಿ ಹೆಚ್ಚಿನ ಗುಣಗಳು ಶಕ್ತಿ ಎಲ್ಲ ಕಾಣುತ್ತಲ್ಲ ಅದನ್ನು ಇನ್ನೂ ಪ್ರೇಮದಿಂದ ಬಳಸಾರ್ತಾನೆ ಪ್ರೇಮದಿಂದ ಬಳಸಾರೋದೇ ಇಲ್ಲಿ ಉಪಾಸನೆಯಲ್ಲಿ ಭಾರಿ ಮುಖ್ಯ ಪ್ರೇಮ ಸಂತ ಆ ನೈರಂತರ್ಯತೆ ದೀರ್ಘಕಾಲಿತ್ವ ಪ್ರೇಮ ಆ ಪ್ರೇಮ ಅನ್ನೋದು ಭಾರಿ ಮುಖ್ಯ ಪ್ರೇಮ ಅನ್ನೋದು ಸಹಜವಾಗಿದೆ ನಮಗೆ ನಾವು ಅದನ್ನು ಎಲ್ಲೆಲ್ಲೋ ಇಟ್ಟಿರ್ತೀವಿ ಈಗ ಅದನ್ನು ಈ ಒಂದು ದೇವತೆಯಲ್ಲಿ ಇಡಬೇಕು ಅದರಿಂದ ಏಕಾಗ್ರವಾಗಿ ಅದೇ ಅವನಾಗಿ ಆ ಏಕಾಗ್ರತೆ ಅನ್ನೋದ್ರಲ್ಲಿ ಒಂದೇ ಅಗ್ರ ಒಂದೇ ತುದಿ ಒಂದೇ ಚಿಂತನೆ ಅಂತ ಮನಸ್ಸು ಈಗ ಅನೇಕ ಚಿಂತನೆಗಳಲ್ಲಿ ಮುಳುಗಿದೆಯಲ್ಲಪ್ಪ ಅದಕ್ಕೆ ಒಂದು ದಿನದಲ್ಲಿ ಹೆಚ್ಚು ಹೊತ್ತು ಒಂದೇ ಚಿಂತನೆಯನ್ನು ಕೊಡೋದು ಮೊದಮೊದಲು ಸ್ವಲ್ಪ ಶುರುವಾಗತ್ತೆ ಆಮೇಲೆ ಆಮೇಲೆ ಆ ಒಂದು ಚಿಂತನೆಯನ್ನೇ ತುಂಬ ಹೊತ್ತು ಮಾಡ್ತಾನೆ ಆಮೇಲೆ ಹೇಳುವಂತಹ ಚಿಂತನೆಗಳೆಲ್ಲವೂ ಆ ಚಿಂತನೆಗೆ ಸೇರ್ಕೊಂಡು ಸೇರ್ಕೊಂಡು ಹೋಗ್ತಾ ಇರುತ್ತೆ ಲೌಕಿಕವಾಗಿಯೂ ನಾವು ಈಗ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಇಟ್ಕೊಳ್ಳಿ ಹೊರಗಡೆ ಕೆಲಸಕ್ಕೆ ಹೋಗ್ತಾರಲ್ಲಪ್ಪ ಹೊರಗಡೆ ಕೆಲಸಕ್ಕೆ ಹೋಗುವಂಥವ್ರು ತಮ್ಮ ಎಲ್ಲ ಮನೆಯ ಕೆಲಸಗಳನ್ನು ಮನೆಯ ಭಾವನೆಗಳನ್ನು ಏನಾದರೂ ಇರಲಿ ಆ ಹೊರಗಡೆ ಹೋಗಬೇಕು ದುಡಿಬೇಕು ಅಂತ ಇದ್ದರೆ ಅದೆಲ್ಲವನ್ನು ಅದಕ್ಕೆ ಹೊಂದಿಸ್ಕೋತಾರೆ ಮನಸ್ಸಿನಲ್ಲಿ ಅದು ಫಿಕ್ಸ್ ಆಗಿರುತ್ತೆ ಆ ಟೈಮು ಆ ಕೆಲಸಗಳು ಇದನ್ನು ಆಮೇಲೆ ಮಾಡಬಹುದಾ ಇದನ್ನು ಈಗಲೇ ಮಾಡಬಹುದಾ ಯಾವುದನ್ನು ಬಿಟ್ಟರೂ ಪರವಾಗಿಲ್ಲ ಇವಾಗ ಯಾಕೆ ಅದು ಮುಖ್ಯ ಅಂತ ಹೀಗೆ ಈ ಚಿಂತನೆಗಳೆಲ್ಲವೂ ಆ ಕಡೆಗೆ ನುಗ್ತಾ ಇರುತ್ತೆ ಹೀ ಇಲ್ಲೂ ಅಷ್ಟೇ ಯಾವುದಾದರೂ ಒಂದು ಉಪಾಸನೆಯಲ್ಲಿ ತಲ್ಲೀನನಾದಂಥವನಿಗೆ ಮನಸ್ಸು ಏಕಾಗ್ರವಾಗತ್ತೆ ಅಂದರೆ ಒಂದೇ ತುದಿ ಇರುತ್ತೆ ಅಂತ ಈ ಒಂದೇ ತುದಿ ಅಂದರೆ ಈಗ ನಮಗೆ ಅನೇಕ ಚಿಂತನೆಗಳು ಬರೋದರಿಂದ ಅನೇಕ ತುದಿ ಇದೆ ಮನಸ್ಸಿಗೆ ಯಾವುದನ್ನು ಸರಿಯಾಗಿ ಹಿಡ್ಕೊಂಡಿಲ್ಲ ಲೌಕಿಕವನ್ನೇ ಸರಿಯಾಗಿ ಹಿಡ್ಕೊಂಡಿದ್ದಾನು ಅಂದ್ರೆ ಅದೂ ಇಲ್ಲ ಲೌಕಿಕದಲ್ಲೂ ಸಂಪೂರ್ಣವಾಗಿ ಹಿಡಿದಕ್ಕೆ ಒಂದು ತುದಿ ಇಲ್ಲ ಅದಕ್ಕೆ ಅವನಿಗೆ ಒಂದ್ಸಲ ಲೌಕಿಕವೂ ಹೆಚ್ಚು ಅನ್ಸುತ್ತೆ ಅದರಲ್ಲಿ ಸುಖ ಕಾಣದೇ ಇರುವಾಗ ಅಯ್ಯೋ ಇಲ್ಲ ಇಲ್ಲ ದೇವರ ಕಡೆ ಹೋಗೋಣ ಅನ್ಸುತ್ತೆ ಅಲ್ಲಿಗೆ ಹೋದ್ರೆ ಅಲ್ಲಿ ಪೂರ್ತಿ ಹಿಡ್ಕೊಳಕ್ ಆಗ್ತಾ ಇಲ್ಲ ಯಾಕೆ ಲೌಕಿಕದ ಆಸೆ ಬಿಟ್ಟಿಲ್ಲ ಈ ಕಡೆಗೆ ಬರ್ತಾನೆ ಅನೇಕ ತುದಿ ಈಗ ತ್ರಿಶೂಲ ತ್ರಿಶೂಲು ಅಲ್ಲ ಪಂಚಶೂಲ ಅಥವಾ ದಶಶೂಲ ಅಥವಾ ಶತಶೂಲ ಈಗ ಆ ಹಾಗಿದ್ರೆ ಮನಸ್ಸು ಯಾವುದನ್ನು ಹಿಡ್ಕೋತಾ ಇಲ್ಲ ಅದನ್ನ ಬಿಟ್ಟು ಅಂದ್ರೆ ಮನಸ್ಸು ಏನಾಗಿದೆ ನೋಡಿ ಈಗ ಆ ವೈರಾಣು ತೋರಿಸ್ತಾರಲ್ಲ ಎಲ್ಲ ಕಡೆಗೂ ಚುಪ್ ಚುಪ್ಪಿರೋದು ಏನಾದರೂ ಕೊರೋನಾ ಚಿತ್ರ ಹಾಗಾಗೋಗಿದೆ ಹಾಗಾಗಬಾರದು ಒಂದೇ ತುದಿ ಇರಬೇಕು ಅದಕ್ಕೆ ಅಂದ್ರೆ ಒಂದು ಚಿಂತನೆಯಲ್ಲಿ ಮನಸ್ಸನ್ನು ಮುಳುಗಿಸ್ಬೇಕು ಆ ಒಂದು ಚಿಂತನೆಯಲ್ಲಿ ಮನಸ್ಸನ್ನು ಮುಳುಗಿಸೋವಾಗ ಏನಾಗುತ್ತೆ ಮನಸ್ಸು ವರ್ತಮಾನ ಕಾಲದಲ್ಲಿ ಇರುತ್ತೆ ತುಂಬ ಆ ಕಡೆ ಈ ಕಡೆ ಚಿಂತನೆ ಎಲ್ಲ ಮಾಡ್ಕೊಳ್ಳೋಕೆ ಅದಕ್ಕೆ ಚಿಂತನೆ ಒಂದೇ ಕೊಟ್ಟಿರೋದು ನಾನು ಈ ಒಂದು ಚಿಂತನೆಯನ್ನು ಸಂತತವಾಗಿ ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಬೇರೆ ಬೇರೆ ಚಿಂತನೆಗಳು ಬಂದಾಗಲೂ ಆ ಮುಖ್ಯ ಚಿಂತನೆಗೆ ಇದನ್ನು ಹೊಂದಿಸ್ಕೊಂಡು ಹೋಗಬೇಕು
ಮೊದ ಮೊದಲಿದ ಆಗಲ್ಲ ಅಷ್ಟು ಸುಲಭ ಅಲ್ಲ ಅದರಿಂದ ಮೊದಲು ಮೊದಲು ಏನು ಮಾಡಬೇಕು ಸುಮ್ಮನೆ ಆ ಯಾವುದು ನಮಗೆ ಉಪದಿಷ್ಟವಾದಂತ ಮಂತ್ರವಿದೆಯೋ ಯಾವುದಾದರೂ ಒಂದು ಇಷ್ಟವಾದ ದೈವತಾ ರೂಪವಿದೆಯೋ ಅದು ಸುಮ್ಮನೆ ಅದರ ಬಗ್ಗೆ ಒಂದು ಮಂತ್ರವನ್ನು ತಗೊಂಡು ಮತ್ತೆ 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 ಅದನ್ನು ಹೇಳ್ಕೊತಾ ಇರಬೇಕು ಆ ಮತ್ತೆ ಮತ್ತೆ ಹೇಳ್ಕೊಳ್ತಾ 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 ಎಷ್ಟೋ ದಿನ ಆದಮೇಲೆ ಅದರಲ್ಲಿ ಪ್ರೇಮ ಬರೋದು ನಮಗೆ ಮೊದಲು ಮೊದಲೇ ಬಂದುಬಿಟ್ಟಿರಲ್ಲ ಆ ಪ್ರೇಮ ಬಂದ ಮೇಲೆ ಅದನ್ನೇ ಉಳಿಸ್ಕೋಬೇಕು ಅಂತ ಇಷ್ಟ ಆಗುತ್ತೆ ಅದನ್ನು ಉಳಿಸ್ಕೋಬೇಕು ಅಂದಾಗ ಸಹಜವಾಗಿ ಬೇರೆಯ ಚಿಂತನೆಗಳನ್ನು ಅಷ್ಟು ತಲೆ ಹಚ್ಕೊಳಕ್ಕೆ ಹೋಗಲ್ಲ ಬಿಟ್ಟಾಕೋದನ್ನು ಆ ಬೇರೆ ಚಿಂತನೆಗಳನ್ನು ತಳ್ಳೋದಿದೆಯಲ್ಲ ಮನಸ್ಸಿನಿಂದ ಅದು ಭಾರಿ ಮುಖ್ಯ ಮನಸ್ಸಿನಿಂದ ಅವುಗಳನ್ನು ಹೊರಗಡೆ ಹಾಕಬೇಕು ಇಲ್ಲಾಂದ್ರೆ ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೇನೆ ಮನಸ್ಸಿನ ಸ್ವಭಾವ ಅದು ನೀನು ತಳ್ಳೋದು ಅನ್ನೋದು ಮನಸ್ಸಿನ ಒಂದು ಪ್ರತ್ಯಯವೇ ಅದು ಮನಸ್ಸಿನಿಂದ ಏನು ಮನಸ್ಸು ಅಂತ ಒಂದು ಸಿಗುತ್ತೆ ಈ ಪ್ರತ್ಯಯಗಳೆಲ್ಲ ತಳ್ಳುತ್ತೀನಿ ಇದನ್ನು ಉಳಿಸ್ಕೊಳ್ತೀನಿ ಯಾಕೆ ಮನಸ್ಸು ಭೌತಿಕ ವಸ್ತು ಅಲ್ಲ ಮನಸ್ಸಿನಲ್ಲಿ ಏನು ನಡೆದರೂ ಅದೊಂದು ಪ್ರತ್ಯಯ ರೂಪದಲ್ಲೇ ನಡೆಯೋದು ಅದರಿಂದ ಬೇರೆ ಪ್ರತ್ಯಯಗಳನ್ನು ತಳ್ಳುತ್ತಾ ಇದ್ದೀನಿ ನನಗೆ ಬೇರೆ ಪ್ರತ್ಯಯಗಳು ಬೇಡ ಅನ್ನೋ ಒಂದು ಪ್ರತ್ಯಯ ಲಕ್ಷ್ಯವಾಗುತ್ತೆ ಹೇಳಬೇಕದು ಮನಸ್ಸಿನಲ್ಲಿ ಆ ಮನಸ್ಸಿನ ಸಾಧನೆ ಅಂದರೆ ಅದೇನೆ ಹಾಗೆ ಒಂದಷ್ಟು ದಿನದ ಅಭ್ಯಾಸವಾದ ಮೇಲೆ ಯಾವುದು ಇಷ್ಟವಾದಂತಹ ವಿಚಾರವೋ ಅದರಲ್ಲಿ ಮನಸ್ಸು ಏಕಾಗ್ರವಾಗುತ್ತೆ ಒಂದೇ ಒಂದು ಚಿಂತನೆಯಲ್ಲಿ ಉಳ್ಕೊಳ್ಳೋಕೆ ಶುರುವಾಗುತ್ತೆ ಬೇರೆ ಚಿಂತನೆ ಎಲ್ಲವನ್ನು ಅದು ಅದರೊಳಕ್ಕೆ ಕಬಳಿಸ್ಕೊಳ್ಳುತ್ತೆ ಆತ್ಮಸಾತ್ ಮಾಡ್ಕೊಳ್ಳುತ್ತೆ ಸೇರಿಸ್ಕೊಂಡ್ಬಿಡುತ್ತೆ ನೋಡಿ ಅದು ಅನುಭವಿಸಿ ನೋಡ್ಬೇಕು ಯಾವತ್ತು ಅದನ್ನು ತುಂಬ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಎಷ್ಟು ಎಕ್ಸ್ಪ್ಲೈನ್ ಮಾಡಿದರೂ ಅವರ ಮನಸ್ಸು ಹೇಗಿದೆಯೋ ಹಾಗೆ ಅರ್ಥ ಆಗೋದು ಯಾರು ಅದನ್ನು ಹೇಳ್ತಾರೋ ಅವರ ಮನಸ್ಥಿತಿ ಎಲ್ರಿಗೂ ಇರಲ್ವಲ್ಲ ಹಾಗಾಗಿ ಅವರವರು ಒಂದಾನೊಂದು ದೇವತಾ ಮಂತ್ರವನ್ನು ಒಂದು ಜಪವನ್ನು ಅತ್ಯಂತ ಯಾರನ್ನಾರೆಂದು ದೊಡ್ಡವರಿಂದ ಉಪದೇಶ ತಗೊಂಡು ಅದರಲ್ಲಿ ಸಂಪೂರ್ಣವಾಗಿ ಮುಳುಗಬೇಕು ಅದು ಎಷ್ಟರ ಮಟ್ಟಿಗೆ ಸಾಧ್ಯವಾಗಬೇಕು ಅಂದರೆ ಹೋಗುವಾಗ ಬರುವಾಗ ನಿಂತಾಗ ಕೂತಾಗ ಆ ಮಂತ್ರ ಜಪವನ್ನು ಮಾಡ್ತಾ ಇರಬೇಕು ಹಾಗೆ ಮಾಡಿದ ಪಕ್ಷದಲ್ಲಿ ಆಮೇಲೆ ಒಂದಷ್ಟು ದಿನ ಆದಮೇಲೆ ನೋಡಿದ್ದೆಲ್ಲವೋ ಕೇಳಿದ್ದೆಲ್ಲವೋ ಮುಟ್ಟಿದ್ದೆಲ್ಲವೋ ಮೋಸಿದ್ದೆಲ್ಲವೋ ಆ ನನ್ನ ಇಷ್ಟ ದೇವನಾದ ರಾಮನೇ ರಾಮನಿಗಿಂತ ಬೇರೆ ಏನೂ ಇಲ್ಲ ಅನ್ನೋ ಚಿಂತನೆಗಳು ಶುರುವಾಗುತ್ತೆ ಅದು ಇನ್ನು ಚಿಂತನೆನೇ ಅದು ಏನು ತಿಳುವಳಿಕೆಯಲ್ಲ ಅದು ತಿಳುವಳಿಕೆಯಾಗಿ ಉಳ್ಕೊಂಡಾಗ ಇನ್ನು ನಾನು ಚಿಂತನೆ ಮಾಡಬೇಕು ಅನ್ನೋದು ಬರಲ್ಲ ಇನ್ನು ಯಾಕೆ ತಿಳುವಳಿಕೆಯಾಗಿ ಉಳ್ಕೊಂಡು ಆಯ್ತದು ಆ ತಿಳುವಳಿಕೆಯಾಗಿ ಇದೆಲ್ಲವೂ ರಾಮನೇ ರಾಮನಿಗಿಂತ ಬೇರೆ ಏನೂ ಇಲ್ಲವೇ ಇಲ್ಲ ಅನ್ನೋದು ನಿಶ್ಚಿತವಾಗಿ ಉಳ್ಕೋಬೇಕಲ್ಲ ಅದು ಅಲ್ಲಿವರೆಗೂ ಹೋಗಬೇಕಿದು ಮನಸ್ಸು ಆದರೆ ನಾವು ಯಾವುದನ್ನು ಧ್ಯಾನ ಮಾಡ್ತೀವೋ ಅದರಲ್ಲಿ ನಾವು ಏಕಾಗ್ರವಾಗ್ತೀವಿ ಅದು ನಮ್ಮ ಮನಸ್ಸಿನ ಸ್ವಭಾವ ಅದು ಅಲ್ಲಿ ಏಕಾಗ್ರದಿಂದ ಅವನು ಆತ್ಮಭಾವವನ್ನು ಹೊಂದಿಬಿಡ್ತಾನೆ ಯಾವತ್ತು ಉಪಾಸನೆಯಲ್ಲಿ ಅದೊಂದು ಇದೊಂದು ಅಂತ ಹೇಳಿ ಬೇರೆ ಬೇರೆಯಾಗಿ ಇಟ್ಕೊಂಡು ಮಾಡಿದರೆ ಅದು ಉಪಾಸನೆಯ ಪೂರ್ಣ ರೂಪ ಆಗೇ ಇಲ್ಲ ಆಗಲ್ಲ ಅದು ಸ ಏವಂ ಸಂಪನ್ನಃ ಮೃತಃ ಅಂತರಿಕ್ಷಾಧಾರಂ ದ್ವಿತೀಯ ಮಾತ್ರಾರೂಪೈರೇವ ಯಜುರ್ಭಿಃ ಉನ್ನೀಯತೆ ಸೋಮಲೋಕಂ ಅವನು ಹೀಗೆ ಕೂಡಿಕೊಂಡವನಾಗಿ ಉಪಾಸನೆಯಲ್ಲಿ ತನ್ನನ್ನು ಸೇರಿಸಿಕೊಂಡಂತಹ ಅವನು ಸತ್ತ ಮೇಲೆ ದೇಹ ಬಿಟ್ಬಿಡ್ತಾನಿದ್ದಾನೆ ಬಿದ್ದಮೇಲೆ ಅಂತರಿಕ್ಷಕ್ಕೆ ಹೋಗ್ತಾನೆ ಅಂದರು ಅಂದರೆ ಅಂತರಿಕ್ಷವನ್ನು ಆಧಾರವಾಗಿ ಉಳ್ಳಂತಹ ಎರಡನೆಯ ಮಾತ್ರೆಯ ರೂಪವಾದಂತಹ ಸೋಮಲೋಕವನ್ನು ಆ ಎರಡನೆಯ ಮಾತ್ರೆಯ ರೂಪವಾದಂತಹ ಯಜಸ್ಸುಗಳಿಂದಲೇ ಅವನು ಹೊಂದುತ್ತಾನೆ ಧ್ಯಾನ ಮಾಡುವಾಗ ಅವನು ಈ ಫಲವನ್ನು ಸೇರಿಸ್ಕೊಂಡು ಬೇಕಿದ್ರೆ ಹೇಳ್ಬೋದು ಈ ಎರಡನೆಯ ಒಂದನೆಯ ಮಾತ್ರೆಯು ಇಡೀ ಎಚ್ಚರ ಪ್ರಪಂಚವಾಗಿದೆ ಎರಡನೆಯ ಮಾತ್ರೆಯು ಸೋಮಲೋಕವಾಗಿದೆ ಯಜುರ್ವೇದವಾಗಿದೆ ಮನಸ್ಸಾಗಿದೆ ತೈಜಸ್ಸವಾಗಿದೆ ತೈಜಸ್ಸ ದೇವತೆಯಾಗಿದೆ ಅಂತ ಎಲ್ಲವನ್ನೂ ಸೇರಿಸ್ಕೊಂಡು ಹೋಗ್ಬೋದು ಅವನು ಅದು ಸೇರಿಸ್ಕೊಳ್ಳುವಾಗ ಹಾಗೆ ಸೇರಿಸ್ಕೊಳ್ಳಿಲ್ಲ ಅಂತಾದರೂ ಕೇವಲ ಈ ಓಂಕಾರದ ಉಕಾರ ಮಾತ್ರೆಯೋ ಇದು ಮನಸ್ಸಾಗಿದೆ ಅಂತಲೋ ಅಥವಾ ಯಜುರ್ವೇದವಾಗಿದೆ ಅಂತಲೋ ಧ್ಯಾನ ಮಾಡ್ತಾ ಇದ್ರೆ ಅದೆಲ್ಲವೂ ಸೇರಿಕೊಳ್ಳುತ್ತೆ ಅದೆಲ್ಲವೂ ಒಂದೇ ಅಂತ ನೋಡಿ ಆಚಾರ್ಯರು ಅಂತರಿಕ್ಷವನ್ನು ಆಧಾರವಾಗುಳ್ಳಂತಹ ಎರಡನೆಯ ಮಾತ್ರೆಯ ರೂಪವಾದ ಸೋಮಲೋಕವನ್ನು ಹೊಂತಾನೆ ಆ ಸೋಮಲೋಕವನ್ನು ಯಾವುದರಿಂದ ಹೊಂತಾನೆ ಅಂದರೆ ಎರಡನೆಯ ಮಾತ್ರೆಯ ರೂಪವಾದ ಯಜುರ್ವೇದಗಳಿಂದಲೇ ಹೊಂತಾನೆ ಯಾವುದು ಸಾಧ್ಯವೋ ಸಾಧನವೂ ಅದಕ್ಕೆ ತಕ್ಕದ್ದಾಗೇ ಆಗಿರಬೇಕು ಸಾಧನ ಯಾವುದೋ ಸಾಧ್ಯ ಯಾವುದೋ ಅಂದರೆ ಎರಡಕ್ಕೂ ಸಿಂಕೆ ಆಗಲ್ಲ
ಸಿಂಕ್ ಆಗಬೇಕಲ್ಲ, ಸೇರ್ಕೋಬೇಕಲ್ಲ ಅದು ಒಂದಕ್ಕೊಂದಕ್ಕೆ. ಹಾಗೆ ಸೇರ್ಕೋಬೇಕು ಅಂದರೆ ಅವನು ಈ ಒಂದು ಧ್ಯಾನ ಕಾಲದಲ್ಲಿ ಇವುಗಳನ್ನು ಸೇರಿಸ್ಕೊಂಡಿರಬೇಕು. ಹೀಗೆ ಮಾಡ್ಕೊಂಡು ಸೋಮಲೋಕಕ್ಕೆ ಹೋಗ್ತಾನೆ. ಅಂದ್ರೆ ಏನು ಸೋಮಲೋಕಕ್ಕೆ ಹೋಗ್ತಾನೆ ಅಂದ್ರೆ ಸೌಮ್ಯಂ ಜನ್ಮ ಪ್ರಾಪಯಂತಿ, ಸೌಮ್ಯಂ ಜನ್ಮ ಪ್ರಾಪಯಂತಿ ತಂ ಯಜೂಂಷಿ ಇತ್ಯರ್ಥ. ತಂ ಯಜೂಂಷಿ ಇತ್ಯರ್ಥ ವಾಕ್ಯ ಬರಬೇಕು ಇತ್ಯರ್ಥ ಅಂತ ಬಂದಿಲ್ಲ ವಾಕ್ಯ. ಹಾಗೆ ಅಂದ್ರೆ ಏನು ಅಂದ್ರೆ ಅವನಿಗೆ ಅಥವಾ ಅವನನ್ನು ಆ ಯಜುರ್ವೇದಗಳು ಸೌಮ್ಯ ಸೋಮಲೋಕಕ್ಕೆ ಕರ್ಕೊಂಡು ಹೋಗುತ್ತವೆ ಅಂದರೆ ಸೋಮಲೋಕದಲ್ಲಿ ಇರುವ ಸೌಮ್ಯ ಜನ್ಮ. ಸೋಮಲೋಕದಲ್ಲಿರುವಂಥದ್ದು ಸೋಮಸ್ಯ ಇದಂ ಸೌಮ್ಯಂ, ಸೋಮಲೋಕದಲ್ಲಿ ಹುಟ್ಟುವಂತಹದ್ದಾಗಿ ಅಲ್ಲಿ ಒಂದು ಜನ್ಮವನ್ನು ಅವು ತಂದುಕೊಡುತ್ತವೆ. ಆ ಒಂದು ಜನ್ಮ ಆ ಲೋಕಕ್ಕೆ ಬರಲಿಲ್ಲ ಅಂದರೆ, ಅಂದರೆ ಅಲ್ಲಿ ಒಂದು ತಕ್ಕದಾದ ದೇಹವನ್ನು ಪಡ್ಕೊಳ್ಳಿಲ್ಲ ಅಂದರೆ ಆ ಲೋಕದ ಸುಖ ದುಃಖಗಳನ್ನು ಅನುಭವಿಸೋಕ್ಕಾಗಲ್ಲ. ಈಗ ಜೀವ ತಿರುಗ್ತಾನಲ್ಲ, ಅವನು ಪ್ರತಿಯೊಬ್ಬ ಜೀವನು ಇಲ್ಲಿ ಸತ್ತ ಮೇಲೆ ಅವನಿಗೆ ಅಂತ್ಯ ಸಂಸ್ಕಾರವಾಗತ್ತೆ. ಅವನು ದ್ಯುಲೋಕಕ್ಕೆ ಹೋಗ್ತಾನೆ ಸೂರ್ಯನ ಕಿರಣಗಳ ಮೂಲಕ, ಅಲ್ಲಿಂದ ಪರ್ಜನ್ಯ ಲೋಕದಲ್ಲಿ ಹೋಮ ಆಗ್ತಾನೆ, ಅಲ್ಲಿಂದ ಅವನು ಭೂಮಿಗೆ ಹೋಮ ಆಗ್ತಾನೆ. ಹೀಗೆ ಹೇಳ್ತಾನೆ ಅವನ ಚಕ್ರವನ್ನ. ಇಲ್ಲೇನಾಗತ್ತೆ, ಅವನೇನಾದರೂ ದ್ಯುಲೋಕದಲ್ಲಿ ಹುಟ್ಟುವಂಥವನಾದರೆ ಅಲ್ಲಿ ತಕ್ಕಾದ ಅವನು ದೇಹ ಪಡ್ಕೋತಾನೆ, ಇಲ್ಲ ಅಂದರೆ ಅವನು ಅನುಶಯಿ ಅಂತ ಆಚಾರ್ಯರು ಬರ್ತಿದ್ದಾರೆ. ಅನುಶಯಿ ಅಂದರೆ ಯಾವುದಾದರೂ ಒಂದ್ರ ಜೊತೆಗೆ ಸೇರ್ಕೊಂಡಿರ್ತಾನೆ, ಅವನಿಗೆ ಸುಖ ದುಃಖದ ಅನುಭವ ಆಗ್ತಾ ಇರಲ್ಲ. ಅವನು ಸುಖ ದುಃಖದ ಅನುಭವ ಆಗಬೇಕು ಅಂದರೆ ಅವನು ದೇಹ ಪಡ್ಕೊಳ್ಳೇಬೇಕು, ಆ ದೇಹದಲ್ಲಿ ಅಭಿಮಾನ ಬರಬೇಕು. ಈಗ ಅವನು ಅದನ್ನೆಲ್ಲ ಚರ್ಚೆ ಮಾಡಿದ್ದಾರೆ ಆಚಾರ್ಯರು ಚಾಂದೋಗ್ಯದಲ್ಲಿ. ಈಗ ಅನ್ನದಲ್ಲಿ ಸೇರ್ಕೋತಾನೆ ಅಂತ ಹೇಳಿದರೆ ನೀವು, ನಾವು ಅಕ್ಕಿ ಕಾಳನ್ನೆಲ್ಲ ಕಾಳುಗಳನ್ನ ಚೆನ್ನಾಗಿ ಬೇಯಿಸ್ಬಿಡ್ತೀವಲ್ಲ, ಆ ಜೀವನಕ್ಕೆ ತೊಂದರೆ ಆಗಲ್ವಾ ಅಂದರೆ, ಅನ್ನದ ಕಾಳಲ್ಲಿ ಎರಡಿರುತ್ತೆ, ಒಬ್ಬ ಇನ್ನೊಂದು ದೇಹಕ್ಕೆ ಹೋಗಬೇಕಾದ ಜೀವ ಮುಂದಿನ ಬೇರೆ ಬೇರೆ ಜನ್ಮಗಳನ್ನು ಪಡ್ಕೊಳ್ಳೋನು, ಅವನಿಗೇನೂ ಆಗಲ್ಲ. ಆದರೆ ಅಕ್ಕಿ ಕಾಳಲ್ಲಿ ಅಭಿಮಾನಿಯಾದ ಒಂದು ಜೀವ ಇದೆಯಲ್ಲ, ಅವನಿಗೆಲ್ಲ ನೋವಾಗುತ್ತೆ. ಈಗ ಅಕ್ಕಿ ಕಾಳಲ್ಲೋ ಬೇರೆ ಕಾಳುಗಳು ಕೊಂಡಿದೆಯಲ್ಲಪ್ಪ ಇದು ನಾನು ಅಂತ, ಆ ನಾನು ಅಂತ ಅಭಿಮಾನ ಪಟ್ಕೊಂಡಿದ್ದು ನೋವಾಗತ್ತೆ. ಆದರೆ ಅದ್ರ ಜೊತೆಲಿ ಸೇರ್ಕೊಂಡು ಬರ್ತಾನಲ್ಲ ಅವನಿಗೆ, ಅವನಿಗೆ ದೇಹವೇ ಇಲ್ವಲ್ಲ. ಅದಕ್ಕೆ ಅವನು ದೇಹ ಬರೋದು ಅನ್ನೋದು ಅವನಿಗೆ ಮೊದಲನೇ ಜನ್ಮ ಅಂತ ಯಾವಾಗ ಹೇಳಿದ್ದು, ತಾಯಿಯ ಹೊಟ್ಟೆಯಲ್ಲಿ ಸೇರ್ಕೊಂಡಾಗ ಅವನು, ಆ ತಾಯಿಯಲ್ಲೂ ಹೊಟ್ಟೆಯಲ್ಲಿ ಸೇರ್ಕೊಂಡಾಗ ಅವನು ಆ್ಯಕ್ಟಿವ್ ಆಗ್ತಾನೆ. ಅಲ್ಲಿವರೆಗೂ ಅವನು ಆ್ಯಕ್ಟಿವೇ ಆಗಿರಲ್ಲ, ಆ್ಯಕ್ಟಿವ್ ಆಯಿತು ಅಂದ್ರೂ ಒಂದು ದೇಹ ಬಂದಿದೆ ಅಂತ. ಮತ್ತೆ ಅವನು ಹ್ಯಾಕ್ ಸುತ್ತಾ ಇರ್ತಾನೆ ಅಂದರೆ ಯಾವುದಾದ್ರೂ ಒಂದು ಇಲ್ಲಿ ಸೂರ್ಯನ ಕಿರಣಗಳ ಮೂಲಕ ಸೇರ್ಕೊಂಡು ಹೋಗ್ತಾನೆ, ದ್ಯುಲೋಕದಲ್ಲಿ ದೇವತೆಗಳು ಅವನು ಇನ್ಯಾವುದೋ ಒಂದ್ರ ಜೊತೆ ಸೇರಿಸಿ ಪರ್ಜನ್ಯ ಅಗ್ನಿಯಲ್ಲಿ ಸೇರಿಸ್ಬಿಡ್ತಾರೆ. ಹೀಗೆ ಜೊತೆಯಲ್ಲಿ ಸೇರ್ಕೊಂಡು ಹೋಗೋನಾಗಿರ್ತಾನೆಯೇ ಹೊರತು ಅವನು ಅಲ್ಲಿವರೆಗೆ ಅವನಿಗೆ ಯಾವ ಜ್ಞಾನವೂ ಇರೋದೇ ಇಲ್ಲ, ತಿಳುವಳಿಕೆನೆ ಇರಲ್ಲ. ಹಾಗೇನಾದ್ರೂ ನಮ್ಗೆ ಅದ್ರ ತಿಳುವಳಿಕೆ ಎಲ್ಲ ಇದ್ದಿದ್ರೆ ಹಿಂದಿನ ಜನ್ಮದಲ್ಲಿ ನಾವು ಮುಗಿಸ್ಬಿಟ್ಟು ಎಲ್ಲೆಲ್ಲಿ ಹೋಗಿದ್ವಿ ಏನೇನಾದ್ರೂ ಎಲ್ಲ ಗೊತ್ತಾಗ್ಬೇಕಿತ್ತು, ಗೊತ್ತೇ ಆಗಲ್ಲ. ಅದಕ್ಕೆ ಯಾಕೆ ಅಲ್ಲಿವರೆಗೆ ದೇಹ ಇರೋವರೆಗೆ ಅವನಿಗೆ ದೇಹ ಅಂದ್ರೂ ದೇಹ ಇಂದ್ರಿಯ ಮನಸ್ಸು ಬುದ್ಧಿ, ಬುದ್ಧಿ ಇರ್ತಾನೆ ಎಲ್ಲವೂ ಗೊತ್ತಾಗೋದು, ಬುದ್ಧಿನೇ ಇರಲ್ಲ. ಬುದ್ಧಿ ಇರಲ್ಲ ಅಂದ್ರೇನು ಆಕ್ಟಿವ್ ಆಗಿರಲ್ಲ, ಬುದ್ಧಿ ಹೋಗಲ್ಲ. ತತ್ವಜ್ಞಾನವಾಗೋವರೆಗೂ ನಮಗೆ ಬುದ್ಧಿಯ ಅಭಿಮಾನ ಹೋಗೋದೇ ಇಲ್ಲ. ಆ ಬುದ್ಧಿಯ ಅಭಿಮಾನವನ್ನು ಬಿಟ್ಕೊಂಡು ಪ್ರಾಣದ ಅಭಿಮಾನವನ್ನು ಕಳಚ್ಕೊಂಡು ಅದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ, ಬುದ್ಧಿಗೂ ಸಾಕ್ಷಿಯಾಗಿದ್ದೀನಿ ತಿಳ್ಕೊಂಡಾಗ ಮಾತ್ರ ಹೋಗುತ್ತೆ ಹೊರತು ತಿಳ್ಕೊಳ್ಳದೇ ಇದ್ರೆ ಹೋಗಲ್ಲಪ್ಪ. ಅದು ಇದ್ದೇ ಇರುತ್ತೆ, ಸೂಕ್ಷ್ಮ ರೂಪದಲ್ಲಿ ಇರುತ್ತೆ. ಅದರಿಂದ ಅದು ತನ್ನದಾದ ರೂಪ ತೋರ್ಕೊಳ್ಳೋವರೆಗೆ ಅದು ಅದನ್ನು ಈಗ ಒಂದು ಬೀಜವನ್ನು ನಾವು ಮರ ಅಂತ ಹೇಳಲ್ಲ. ಮರದ ಶಕ್ತಿ ಇಲ್ವೋ ಅಂದರೆ ಇದೆ, ಮರದ ಶಕ್ತಿ ಬೀಜದಲ್ಲಿಲ್ಲ ಅಂದರೆ ಮರ ಬೆಳೆಯಲ್ಲ. ಆದರೆ ಬೀಜವನ್ನು ಮಾತ್ರ ಮರ ಅಂತ ಹೇಳಲ್ಲ. ಹಾಗೆ ಅವನ ಜೀವನಿಗೆ ಅವನ ಎಲ್ಲ ಬುದ್ಧೀಂದ್ರಿಯಗಳೆಲ್ಲವೂ ಅವನ ಜೊತೆ ಸೇರ್ಕೊಂಬಿಟ್ಟಿರುತ್ತೆ. ಅವನಿಗದು ವ್ಯಕ್ತವಾಗಿ ಬೇರೆ ಬೇರೆಯಾಗಿ ತೋರ್ಕೋತಾನೇ ಇರಲ್ಲ. ಹಾಗಾಗಿ ಅವ್ನು ಯಾವ ಅನುಶಯಿಗೆ ಮಾತ್ರ ಯಾವ ತೊಂದರೆನೂ ಆಗ್ತಾನೆ ಇರಲ್ಲ, ಗೊತ್ತೇ ಆಗ್ತಾ ಇರಲ್ಲ. ಆದ್ರಿಂದ ಅಲ್ಲಿ ಅವನು ಸೋಮಲೋಕದಲ್ಲಿ ಅವನು ಸುಖವಂತಾನೆ ಅನುಭವಿಸ್ಬೇಕಾಗಿರೋದು ಈಗ ಈ ಒಂದು ಉಪಾಸನೆಯಿಂದ. ಹಿಂಗ ಸೌಮ್ಯಂ ಜನ್ಮ, ಸೋಮಲೋಕಕ್ಕೆ ತಕ್ಕಾದಂತಹ ಸೋಮಲೋಕದಲ್ಲಿ, ಈಗ ಸೋಮಲೋಕದ ಜನ್ಮವನ್ನೇ ಹೇಳ್ತೀವಿ ಅಂದ್ರೆ ಅಮ್ಮಯ್ಯ ಶರೀರ ಅಂತಾರೆ. ಪಿತೃಲೋಕದ ಶರೀರವೆಲ್ಲವೂ ನೀರು ಹೆಚ್ಚಾಗಿರುವ ಶರೀರ, ಇದು ಭೌತಿಕ ಶರೀರ ಅಂತೀವಿ. ಅಂದ್ರೆ ಭೂಮಿಯ ಸಂಬಂಧ ಹೆಚ್ಚು ಇಲ್ಲಿ, ಅದರ ನೀರಿನ ಅಂಶವೂ ಇದೆ, ಗಾಳಿಯ ಅಂಶವೂ ಇದೆ, ಅಗ್ನಿಯ ಅಂಶ ಇದೆ, ಆಕಾಶದ ಅಂಶವೂ ಇದೆ, ಪಂಚೀಕರಣವಾಗಿರುವಂಥದ್ದೇ ಇದೆಲ್ಲ. ಅಲ್ಲೂ ಪಂಚೀಕರಣವೇ ಸೌಮ್ಯ ಸೋಮಲೋಕದಲ್ಲೂ,
ಆದರೆ ನೀರಿನ ಅಂಶ ಹೆಚ್ಚು ಅಲ್ಲಿ ಭೂಮಿಗಿಂತ ನೀರಿನ ಅಂಶ ಹೆಚ್ಚಾಗಿದೆ ಅಂತಹ ಒಂದು ಜನ್ಮವನ್ನು ಯಜಸ್ಸುಗಳು ಅಂದರೆ ಯಜುರ್ವೇದಕ್ಕೆ ಅಭಿಮಾನಿಯಾದ ದೇವತೆಗಳು ಕೇವಲ ಯಜಸ್ಸು ಅಂದರೆ ಅದು ಶಬ್ದ ಮಾತ್ರವಾಗಿಬಿಡುತ್ತೆ ಅಂತ ಆ ದೇವತೆಗಳು ಅವನನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸಹ ತತ್ರ ವಿಭೂತಿಂ ಅನುಭೂಯ ಸೋಮಲೋಕೆ ಮನುಷ್ಯಲೋಕಂ ಪ್ರತಿ ಪುನರಾವರ್ತತೆ ಸಹ ಅಂದ್ರೆ ಆತನು ಆ ಸಾಧಕನು ಆ ಉಪಾಸಕನು ಅಲ್ಲಿ ಅಂದ್ರೆ ಆ ಸೋಮಲೋಕದಲ್ಲಿ ವಿಭೂತಿಯನ್ನು ಅನುಭವಿಸಿ ಅವಿ ವಿಶೇಷವಾಗಿ ಇರುವಂಥದ್ದೇ ವಿಭೂತಿ ವಿಶೇಷೇಣ ಭವತಿ ಅಲ್ಲಿಯೇ ತನ್ನ ಉಪಾಸನೆಗೆ ತಕ್ಕಂತೆ ಸೋಮಲೋಕದಲ್ಲಿರೋರ್ಗೆಲ್ಲರಿಗೂ ಒಂದೇ ರೀತಿ ಶಕ್ತಿ ಏನಿರಲ್ಲಪ್ಪ ಅಲ್ಲಿ ಹೆಚ್ಚು ಕಡಿಮೆ ಅನ್ನೋದಿದ್ದೇ ಇರುತ್ತೆ ಎಲ್ಲಿ ದ್ವೈತವಿರುತ್ತೋ ಆ ದ್ವೈತ ಕ್ಷೇತ್ರದಲ್ಲಿ ಒಬ್ಬ ಹೆಚ್ಚು ಒಬ್ಬ ಕಡಿಮೆ ಎಲ್ಲದರಲ್ಲೂ ದೇಹ ಇಂದ್ರಿಯ ಮನೋ ಬುದ್ಧಿಗಳೆಲ್ಲದರಲ್ಲೂ ಎಲ್ಲ ರೀತಿಯ ವ್ಯತ್ಯಾಸಗಳು ತೋರ್ತಾನೆ ಇರುತ್ತೆ ಇವನು ತನ್ನ ಉಪಾಸನೆಗೆ ತಕ್ಕಂತೆ ಈ ಉಪಾಸನೆಯಲ್ಲಿ ಎಷ್ಟು ಭಕ್ತಿಯಿಂದ ಸೇರ್ಕೊಂಡಿದ್ದ ಎಷ್ಟು ಸಂತತವಾಗಿ ಸೇರ್ಕೊಂಡಿದ್ದ ದೀರ್ಘಕಾಲ ಎಷ್ಟಿತ್ತು ಆ ಎಲ್ಲದನ್ನೂ ಗಮನಿಸ್ಕೊಂಡು ಅಂಥ ಒಂದು ದೇಹ ಅವನಿಗೆ ಬರುತ್ತೆ ಅಂಥ ವಿಭೂತಿಯನ್ನು ಅವನಲ್ಲಿ ಅನುಭವಿಸ್ತಾನೆ ಅನುಭವಿಸಿ ಮನುಷ್ಯ ಲೋಕಕ್ಕೂ ವಾಪಸ್ ಬರ್ತಾನೆ ತತ್ವಜ್ಞಾನ ಆಗಲ್ಲ ಕೇವಲ ವಿಭೂತಿಯನ್ನು ಅನುಭವಿಸಕ್ಕೆ ಹೋಗಿರೋದು ತತ್ವಜ್ಞಾನವಾಗಲಿಲ್ಲ ಅಂದರೆ ದೇಹ ಸಂಬಂಧ ಹೋಗಲ್ಲ ದೇಹ ಸಂಬಂಧ ಅನ್ನೋದನ್ನು ತಿಳುವಳಿಕೆಯಿಂದ ಕಳಚ್ಕೋಬೇಕೇ ಹೊರತು ಯಾವುದೋ ಜಾಗಕ್ಕೆ ಹೋದಾಗ ನನಗೆ ದೇಹ ಸಂಬಂಧ ಆಗಲ್ಲ ಅಂತಿಲ್ಲ ನಾನು ಎಲ್ಲಿಗೆ ಹೋಗ್ತೀನಿ ಅಂದರು ಇರ್ತೀನಿ ಅಂದರು ನೋಡ್ತೀನಿ ಅಂದರು ತಿಂತೀನಿ ಅಂದರು ಮುಟ್ತೀನಿ ಅಂದರೂ ದೇಹ ಸಂಬಂಧವೇ ಅದು ಬ್ರಹ್ಮಲೋಕಕ್ಕೆ ಹೋದಾಗ ಇವನು ಅಮೃತವನ್ನು ಕುಡಿಯುತ್ತಾನೆ ಅಂದರೆ ದೇಹ ಸಂಬಂಧ ಇದೆ ಅಂತ ದೇಹ ಸಂಬಂಧ ಇಲ್ಲ ಅಂದರೆ ಕುಡಿಯೋದು ಶಬ್ದಕ್ಕರ್ಥ ಏನು ನೋಡೋದು ಶಬ್ದಕ್ಕೆ ಬ್ರಹ್ಮಲೋಕದಲ್ಲಿ ಇವನು ದೊಡ್ಡದಾದ ಸರೋವರವನ್ನು ನೋಡುತ್ತಾನೆ ಅದರಲ್ಲಿ ಮುಳುಗುತ್ತಾನೆ ಆನಂದವನ್ನು ಅನುಭವಿಸುತ್ತಾನೆ ಅದೆಲ್ಲ ಬರುತ್ತೆ ಚಂದೋಗಿದ್ದಲ್ಲಿ ಏನು ಹೇಳಿದ್ರು ಒಂದು ದೇಹ ಸಂಬಂಧ ಇದೆ ಅಂತ ದಪ್ಪ ದೇಹ ತೋರಿಸ್ಬೋದಷ್ಟೆ ಶಕ್ತಿ ಸಾಮರ್ಥ್ಯಗಳನ್ನು ಹೆಚ್ಚಾಗಿ ತೋರಿಸಿ ದಪ್ಪವಾದ ಒಂದು ದೇಹ ತೋರಿಸ್ಬೋದೇ ಹೊರತು ಮನೋಮಯ ಶರೀರ ಅಂತ ಹೆಸರು ಕೊಡ್ಬೋದೇ ಹೊರತು ಶರೀರ ಸೂಕ್ಷ್ಮ ಶರೀರದ ಸಂಬಂಧ ಹೋಗಲೇ ಇಲ್ಲ ಆ ಸೂಕ್ಷ್ಮ ಶರೀರದ ಸಂಬಂಧವನ್ನು ತಿಳುವಳಿಕೆಯಿಂದಲೇ ಕಳ್ಕೋಬೇಕು ಹೇಗೆ ತಿಳುವಳಿಕೆಯಿಂದ ಕಳ್ಕೊಳ್ಳೋದು ಅಂದರೆ ಈಗಲೂ ನನಗೆ ಶರೀರ ಸಂಬಂಧವಿಲ್ಲ ನಾನು ಶರೀರ ಇಂದ್ರಿಯ ಬುದ್ಧಿಗಳಿಗೆ ಸಾಕ್ಷಿಯಾಗಿರುವ ಚಿನ್ಮಾತ್ರ ರೂಪನಾದ ಪರಮಾತ್ಮನೇ ಆಗಿದ್ದೀನಿ ಯಾವಾಗಲೂ ನನಗೆ ಶರೀರ ಸಂಬಂಧವಿಲ್ಲ ಅಂತ ತಿಳ್ಕೋಬೇಕು ಕನಸಿನ ಬಗ್ಗೆ ಹೇಗೆ ಜ್ಞಾನವಾಗುತ್ತೋ ಇದು ಕನಸು ಅಂತ ಜ್ಞಾನವಾದಾಗ ಹೇಗೆ ನಮಗೆ ಶರೀರಾದಿಗಳ ಸಂಬಂಧ ಯಾವಾಗಲೂ ಇಲ್ಲ ಅಂತ ಗೊತ್ತಾಗುತ್ತೋ ಆಚಾರ್ಯರು ಅದಕ್ಕೇ ನಾಸೀದಸ್ತಿ ಭವಿಷ್ಯತಿ ಹಿಂದೇನೂ ಇರಲಿಲ್ಲ ಈಗಲೂ ಇಲ್ಲ ಮುಂದೇನೂ ನನಗೆ ಆ ಶರೀರಗಳ ಸಂಬಂಧ ಇರಲ್ಲ ಅಂತ ಗೊತ್ತಾಗಬೇಕು ಹಾಗೆ ಗೊತ್ತಾಗೋದು ಕನಸಿನ ಬಗ್ಗೆ ನಮಗೆ ಯಾವ ಶರೀರದಲ್ಲಿ ಕನಸಿನಲ್ಲಿ ಸೇರಿಕೊಂಡು ನಾವು ಸುಖ ದುಃಖಗಳನ್ನು ಅನುಭವಿಸ್ತೀವೋ ಆ ಶರೀರದ ಬಗ್ಗೆ ಅದು ಕನಸು ಗೊತ್ತಾದಾಗ ಏನಾಗುತ್ತೆ ಇಷ್ಟೊತ್ತಿತ್ತು ಈ ಮುಂದಕ್ಕೂ ಬರುತ್ತೆ ಈ ತಿಳುವಳಿಕೆ ಎಲ್ಲ ಹೊಟ್ಟೆ ಹೋಗ್ಬಿಡುತ್ತೆ ಅದರೊಳಗೆ ಅದು ಆ ರೀತಿಯಾಗಿ ಜ್ಞಾನವಾಗಬೇಕು ಹಾಗೆ ಜ್ಞಾನವಾಗಬೇಕು ಅಂದರೆ ತತ್ವ ನಾನು ಏನಾಗಿದ್ದೀನಿ ತಿಳ್ಕೋಬೇಕು ನಮಗೆ ಯಾವುದಾದ್ರೂ ಒಂದರಲ್ಲಿ ನಾನು ಅನ್ನೋ ತಿಳುವಳಿಕೆ ಇದ್ದೇ ಇರುತ್ತೆ ಅದರಿಂದ ಇಲ್ಲಿ ನಿಜವಾದ ನಾನು ಏನಾಗಿದ್ದೀನಿ ತಿಳ್ಕೊಂಡಾಗ ಕಲ್ಪಿತವಾದ ನಾನು ಅನ್ನೋದ್ರಲ್ಲಿ ಬುದ್ಧಿ ಹೋಗುತ್ತೆ ಆವಾಗ ದೇಹ ಸಂಬಂಧ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಲೋಕದಲ್ಲಿ ಯಾವುದಾದ್ರೂ ಒಂದು ದೇಹದಲ್ಲಿ ನಮಗೆ ಸೇರಿಸ್ತಾರೆ ಏನು ಮಾಡ ಆ ಸೇರ್ಕೋಬಾರದು ಅಂತಿದ್ರೆ ಮುಂದಿನ ಥರ ಚಿಂತನೆ ಮಾಡಬೇಕು ಓಂಕಾರ ಮತ್ತಿಲ್ಲಿ ವಾಪಸ್ ಬಂದ ಮೇಲೆ ಹೆಂಗೆ ಪ್ರಾರಂಭ ಆಗುತ್ತೆ ಮತ್ತೆ ಹಿಂದಿನ ತರಾನೇ ಶ್ರದ್ಧೆ ಇಲ್ಲದ ಸ್ವೇಚ್ಛಾಚಾರಿ ಆಗುವುದಿಲ್ಲ ಅಂತೆಲ್ಲ ಬರ್ತಲ್ಲ ಹಿಂದಿನ ಒಂದು ಮಾತ್ರೆಯ ಜ್ಞಾನಕ್ಕೆ ಅವ್ರು ಅದನ್ನೆಲ್ಲ ಹೇಳ್ಬಿಟ್ರು ಏನು ಅಂತ ವೀತ ಶ್ರದ್ಧನಾಗುವುದಿಲ್ಲ ಶ್ರದ್ಧೆ ಕಳ್ಕೊಳ್ಳೋದಿಲ್ಲ ಯಥೇಷ್ಟ ಚರಣ ಮಾಡೋದಿಲ್ಲ ಅವನು ಇಷ್ಟ ಬಂದಾಗೆ ಸ್ವೇಚ್ಛಾಚಾರಿಯಾಗಿ ಅತ್ಯಂತ ಕಾಮುಕನ ಪ್ರವೃತ್ತಿಯನ್ನು ಇಟ್ಕೊಂಡು ಹಾಳಾಗಿ ಹೋಗೋದಿಲ್ಲ ಅವನು ಉಪಾಸನೆಯನ್ನು ಮಾಡಿ ಆ ಸುಖವನ್ನು ಅನುಭವಿಸಿ ಬಂದಿದ್ದಾನೆ ಹಾಗಾಗಿ ಅವನಿಗೆ ಮತ್ತೆ ಶಾಸ್ತ್ರ ವಿಚಾರದಲ್ಲಿ ಗುರುವಾಕ್ಯದಲ್ಲಿ ಆ ಒಂದು ಕರ್ಮ ಮಾರ್ಗದಲ್ಲಿ ಅವನಿಗೆ ಶ್ರದ್ಧೆ ಅನ್ನೋದು ಬಂದೇ ಬರುತ್ತೆ ಹಾಗ ಈಗ ನಾವು ಪ್ರಯತ್ನಪೂರ್ವಕವಾಗಿ ಸ್ವಲ್ಪ ದಿನ ಸೇರಿಸ್ಕೋಬೇಕು ಮುಂದಿನ ಜನ್ಮಗಳಲ್ಲಿ ಸಹಜವಾಗಿ ಬರಕ್ಕೆ ಶುರುವಾಗುತ್ತೆ ಯಾವ ಈಗ ನಮಗೆ ಕರ್ಮದಲ್ಲಿ ಶ್ರದ್ಧೆ ಇಲ್ಲ ಅಂತ ಇಟ್ಕೊಳ್ಳಿ ನಮಗೆ ಉಪಾಸನೆಯಲ್ಲಿ ಕರ್ಮದಲ್ಲಿ ಯಾವುದಾದರೂ ದೇವತೆಗಳಲ್ಲಿ ಶ್ರದ್ಧೆ ಇಲ್ಲ ಅಂತ ಇಟ್ಕೊಳ್ಳಿ ಈಗ ನಾವು ಅದನ್ನು ಪ್ರಯತ್ನಪೂರ್ವಕವಾಗಿ ಸ್ವಲ್ಪ ಸೇರಿಸ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ಒಂದಷ್ಟು ಸಹಜವಾಗಿ ಶುರುವಾಗುತ್ತೆ
ಈಗ ತುಂಬಾ ಜನಕ್ಕೆ ನೋಡಿ ಕೆಲವು ಮಕ್ಕಳು ಸಹಜವಾಗಿ ದೇವಸ್ಥಾನಗಳಿಗೆ ಹೋಗೋದು, ನಮಸ್ಕಾರ ಮಾಡೋದು, ಗುರು ಹಿರಿಯರನ್ನ ಕಂಡ್ರೆ ಗೌರವ ತೋರಿಸೋದು, ನಮಸ್ಕಾರ ಮಾಡೋದು ಇವೆಲ್ಲ ಮಾಡಿಬಿಡ್ತಾರೆ. ಇನ್ನು ಕೆಲವು ಮಕ್ಕಳು ಏನು ಮಾಡಿದ್ರು ಮಾಡಲ್ಲ. ಸಣ್ಣ ಮಕ್ಕಳಿಂದಲೇ ದೇವರಲ್ಲಿದ್ದಾನೆ, ಯಾವಾಗಲೇ ಆಗಿದ್ದಾನೆ, ಏನೇನೋ ಪ್ರಶ್ನೆ ಕೇಳುತ್ತೆ. ಆ ಪ್ರಶ್ನೆಗೆಲ್ಲ ಉತ್ತರ ಹೇಳಿದ್ರೆ ಅವಕ್ಕೆ ಅರ್ಥನೂ ಆಗಲ್ಲ. ಮಕ್ಕಳು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳೋಕ್ಕಾಗಲ್ಲ ಅಂತ ತುಂಬ ಜನ ಹೇಳ್ತಾರೆ. ಉತ್ತರ ಹೇಳೋಕ್ಕಾಗಲ್ಲ ಅಲ್ಲ, ಉತ್ತರ ಹೇಳಿದ್ರೆ ಸ್ವೀಕಾರ ಮಾಡೋ ಮನೋಭಾವ ಇರಲ್ಲ ಅದಕ್ಕೆ. ಅದು ಪ್ರಶ್ನೆ ಎಲ್ಲ ಕೇಳ್ತಾ ಇರೋದು ಆಕ್ಷೇಪ. ಅಂದ್ರೆ ಪ್ರಶ್ನೆ ಅಂದ್ರೇನು, ಉತ್ತರ ಅಂದ್ರೇನು ಎರಡು ಗೊತ್ತಿರುತ್ತೆ ಅವಕ್ಕೆ. ಒಂದು ಮನಸ್ಸಿಗೆ ಸಂಸ್ಕಾರ ಇಲ್ಲ ಅಂದ್ರೆ ದೊಡ್ಡವರು ಅಂತ ಅನ್ನಿಸ್ಕೊಂಡವ್ರಿಗೆ ಎಷ್ಟೋ ಜನಕ್ಕೆ ಒಂದು ಸಂಸ್ಕಾರ ಇದೆ ಇದ್ರೆ ಯಾವುದನ್ನು ಸ್ವೀಕಾರ ಮಾಡೋ ಮನೋಭಾವ ಇರಲ್ಲ. ಇನ್ನು ಸಣ್ಣ ಮಕ್ಕಳಿಗೆ, ಅದರಿಂದ ಕೆಲವು ಸಣ್ಣ ಮಕ್ಕಳಿಗೆ ಸಹಜವಾಗಿ ಎಷ್ಟು ಚೆನ್ನಾಗಿ ಅವಳಿಗೆ ಆ ಒಂದು ಮಾರ್ಗದಲ್ಲಿ ಶ್ರದ್ಧೆ ಬರುತ್ತೆ. ಯಾಕೆ ಬರುತ್ತಿದು ಈಗ ನಾವು ಊಹೆ ಮಾಡ್ಬೇಕೀಗ. ಅಂದರೆ ಅವನು ಹಿಂದಿನ ಜನ್ಮದಲ್ಲಿ ಒಂದಷ್ಟನ್ನು ಪ್ರಯತ್ನಪೂರ್ವಕವಾಗಿ ಮಾಡಿಬಿಟ್ಟಿದ್ದಾನೆ. ಈ ಜನ್ಮದಲ್ಲಿ ಕೆಲವೊಂದು ವಿಚಾರ ಅವನಿಗೆ ಸಹಜವಾಗಿ ಆಗೋಗಿದೆ. ಇನ್ನು ಉಪಾಸನೆಯಲ್ಲಿ ತತ್ಪರನಾಗಿ ಒಳ್ಳೊಳ್ಳೆಯ ಲೋಕಗಳನ್ನು ಪಡ್ಕೊಂಡು ಬಂದಂಥವರಿಗೆ ಅತ್ಯಂತ ಉತ್ತಮವಾದ ವಿಚಾರದಲ್ಲಿ ಶ್ರದ್ಧೆ ಇರುತ್ತೆ. ನಮ್ಮ ಮತ್ತೂರಲ್ಲೊಬ್ಬರು ಗುರುಗಳಿದ್ದಾರೆ ಈಗ, ಅವರಿಗೆ ಸನ್ಯಾಸಿಗಳು. ಅವರು 5 ವರ್ಷದ ಹುಡುಗನಾಗಿದ್ದಾಗ ಅವನು ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅವರ ಅಪ್ಪ ಅಮ್ಮ ಅವರ ಸೋದರ ಮಾವದ್ಯರು ಎಲ್ಲರೂ. ಆ ಕಾಲದಲ್ಲಿ ಹೇಗಿತ್ತು ಅಂದರೆ ಬ್ರಿಟಿಷರ ಕಾಲ, ಏನು ಅಧ್ಯಯನ ಮಾಡಿದವನಿಗೆ ಮಧ್ಯಾಹ್ನಕ್ಕಿಲ್ಲ ಅಂತ ಒಂದು ಇದಿಟ್ಕೊಂಬಿಟ್ಟಿದ್ರು, ಒಂದು ಸ್ಲೋಗನ್ ಅದು. ಹಾಗೆ ಇಟ್ಕೊಂಡು ಏನು ಮಾಡ್ತಿದ್ರು, ಎಲ್ಲರೂ ಸ್ಕೂಲ್ಗೆ ಹೋಗಬೇಕು, ಇಂಗ್ಲೀಷ್ ವಿದ್ಯಾಭ್ಯಾಸವನ್ನೇ ಮಾಡಬೇಕು, ಆಂಗ್ಲ ವಿದ್ಯಾಭ್ಯಾಸದಿಂದಲೇ ಹೊಟ್ಟೆ ತುಂಬೋದು ಅನ್ನೋದು ಪ್ರಚಲಿತವಾಗಿ ಹೋಗ್ಬಿಡ್ತು. ತುಂಬ ಎಂತೆಂಥ ಶ್ರದ್ಧಾವಂತರ ಮನೆಗಳನ್ನೇ ಅಳ್ಳಾಡಿಸ್ಬಿಡ್ತಾನೆ. ಹಾಗಿದ್ರೂ ಕೂಡ ಇವರಿನ್ನು 5 ವರ್ಷದ ಹುಡುಗ, ಇವರನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಇವ್ರು ನಾನು ಸ್ಕೂಲಿಗೆ ಸೇರ್ಕೊಳ್ಳೋದಂತ. 5 ವರ್ಷದ ಹುಡುಗ, ನಾನು ಸ್ಕೂಲಿಗೆ ಸೇರ್ಕೊಳ್ಳಲ್ಲ, ನಾನು ವೇದಾಧ್ಯಯನ ಮಾಡ್ತೀನಿ ಅಂತ. ಇಡೀ ಊರಲ್ಲಿ ಲೌಕಿಕ ವಿದ್ಯೆಗೆ ಹೆಚ್ಚು ಇದನ್ನು ಕೊಡೋವಂಥ ಎಲ್ಲರೂ ಬಂದು ಹೇಳಿದ್ದಾರೆ, ಅವ್ರ ಸೋದರ ಮಾವಾದಿಗಳು ಹೇಳಿದ್ದಾರೆ. ಕೊನೆಗೆ ಅವ್ರ ಸೋದರ ಮಾವ, ನೀನು ಅಧ್ಯಯನ ಮಾಡಲಿಲ್ಲ ಅಂದ್ರೆ ನಿನ್ನ ಮಧ್ಯಾಹ್ನಕ್ಕಿರಲ್ಲ, ಊಟನೂ ಸಿಗಲ್ಲ, ಹಾಗೆ ಸಾಯ್ತೀಯ. ಅವಾಗ ಹೇಳಿದಂತ 5 ವರ್ಷದ ಹುಡುಗ ಇನ್ನೂ ನಾನು ಸತ್ರೂ ಪರವಾಗಿಲ್ಲ, ವೇದಾಧ್ಯಯನನೇ ಮಾಡ್ತೀನಿ ಅಂತ. ನನ್ನ ಹೊಟ್ಟೆಗೆ ಸಿಗಲಿಲ್ಲ ಅಂದ್ರೆ ನಾನು ಸತ್ರೂ ಪರವಾಗಿಲ್ಲ, ವೇದಾಧ್ಯಯನನೇ ಮಾಡ್ತೀನಿ ಅಂತ ಹೇಳಿ ಹಠ ಮಾಡಿ ವೇದಾಧ್ಯಯನವನ್ನೇ ಮಾಡಿದ್ರು. 5 ವರ್ಷದ ಮಗುಗೆ ಯಾಕೆ ಹಠ ಬಂತು? ಯಾವುದೋ ಜನ್ಮದ ಇದು ಸಂಸ್ಕಾರ ಅದು. ಅಷ್ಟು ಹಿಂದಿನ ಜನ್ಮದಲ್ಲಿ ಅಷ್ಟು ಪ್ರಯತ್ನಪೂರ್ವಕವಾಗಿ ಮಾಡಿಬಿಟ್ಟಿದ್ದಾರೆ, ಈ ಜನ್ಮದಲ್ಲಿ ಸಹಜವಾಗಿ ವೇದಾಧ್ಯಯನ ವೇದಾಂತಾಧ್ಯಯನ ಮಾಡಿ ಸನ್ಯಾಸವನ್ನು ಮಾಡಿಬಿಟ್ರು. ಒಳ್ಳೆ ನಿಷ್ಠರಾದ ಸನ್ಯಾಸಿಗಳು, ಸುಳ್ಳೇ ಹೇಳಿಲ್ಲ ಇದುವರೆಗೂ ಅವರು. ಇಡೀ ಊರಿನಲ್ಲಿ ಒಂದು ಊರಿನ ಅಷ್ಟು ಜನ ಒಬ್ಬ ವ್ಯಕ್ತಿನ ಒಪ್ಕೋಬೇಕು ಅಂದ್ರೆ ಆ ವ್ಯಕ್ತಿ ಹೇಗಿರಬೇಕು? ಸುಳ್ಳೇ ಹೇಳಿಲ್ಲ. ಇಡೀ ಅದು ಹೇಗೆ ಬಂತದು ಅಂಥ ನಿಷ್ಠೆ? ನಾನು ಸುಳ್ಳು ಹೇಳಬಾರ್ದು, ಸುಳ್ಳು ಹೇಳಬಾರದು ಅಂತ ನಾವು ಅನ್ಕೋತೀವಿ. ಅದು ಸಹಜವಾಗಿ ಬಂದ್ಬಿಟ್ಟಿದೆ ಅವ್ರಿಗೆ. ಹೇಗಿರ್ಬೇಕದು? ಇಡೀ ಒಂದು ಊರಿನವರು ಹಾಗೊಬ್ಬ ವ್ಯಕ್ತಿನ ಯಾರೂ ಒಪ್ಕೊಳ್ಳಲ್ಲ. ಎಲ್ಲ ಜಾತಿಯವರು ಒಪ್ಕೊಂಡಿರುವಂಥವ್ರು, ಬೇರೆಯವರು ಕೂಡ ಬಂದು ಗುರುಗಳೇ ಈ ಥರದ್ದಾಗಿದೆ ಅಂತ ಈಗಲೂ ನ್ಯಾಯ ಇಡ್ತಾರೆ. ಯಾಕೆ ಆ ಗುರುಗಳು ಮಾತ್ರ ಸುಳ್ಳು ಹೇಳಲ್ಲಪ್ಪ ಅವ್ರ ತಗೊಳ್ಳಿ. ಎಷ್ಟು ಇದು ಹೇಗೆ ಬಂತದು ಅಂದರೆ ಯಾವುದೋ ಒಂದು ಜನ್ಮದ ಮಹಾನ್ ಉಪಾಸನೆ, ತನ್ನನ್ನು ಉಪಾಸನೆಯಲ್ಲಿ ಸೇರಿಸ್ಕೊಂಡಿರೋದ್ರಿಂದ ಈ ಜನ್ಮದಲ್ಲಿ ಸಹಜವಾಗಿ ಕೆಲವು ಗುಣಗಳು ಬಂದ್ಬಿಟ್ಟಿವೆ. ಅದು ನಮಗೆ ಫಲ. ನಮಗೆ ಈ ಜನ್ಮದಲ್ಲಿ ಮಾಡಿದ್ದಕ್ಕೆ ಇಲ್ಲೇ ಎಲ್ಲ ಆಗ್ಬಿಡ್ಬೇಕು ಅಂದರೆ ಆಗಲಿ ಅಂತ ಮನಸ್ಸಿಟ್ಕೊಳ್ಳೋಣ. ಹಾಗೆ ಆಗತ್ತೆ ಅಂತ ಗೊತ್ತಿಲ್ಲ. ಯಾಕೆ ನಾವು ಅದಕ್ಕೆ ಎಷ್ಟು ಪ್ರಯತ್ನ ಹಾಕಿದ್ದೀವಿ, ಎಷ್ಟು ಪ್ರೇಮದಿಂದ ಕೊಟ್ಟಿದ್ದೀವಿ ಅಂತ ಗೊತ್ತಿಲ್ಲ. ಆದರೆ ಮುಂದಿನ ಜನ್ಮಗಳಲ್ಲಾದರೂ ಅದು ಅನುಕೂಲ ಮಾಡೇ ಮಾಡುತ್ತೆ. ಈ ನಮ್ಮ ಮಾರ್ಗದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟರೆ ಅದೇನು ವೇಸ್ಟ್ ಆಗಿರಲ್ಲ. ಮೊದಲನೆಯ ಉಪಾಸನೆಯಿಂದ ಪೃಥ್ವಿಯಲ್ಲಿ ಉತ್ತಮ ಜನ್ಮವು ಬರುತ್ತೆ, ಮತ್ತೆ ವಾಪಸ್ ಬರ್ತಾನೆ ಅಂತ ಹೇಳ್ತಾ ಇದೆ. ಪಾದೋದರಸ್ತ್ವಚಾ ವಿನಿರ್ಮುಚ್ಯತೆ ಹೈವ ಸ ಆತ್ಮನಾ ವಿನಿರ್ಮುಕ್ತಃ ಸಾಮಭಿರುನ್ನೀಯತೆ ಬ್ರಹ್ಮಲೋಕಂ ಸ ಏತಸ್ಮಾತ್ ಜೀವಘನಾತ್ ಪರಂ ಪುರುಷ
ಪುರುಷಯಂ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೇ ಪುರುಷಮೀಕ್ಷತೇ ತದೇತೌ ಶ್ಲೋಕೌ ಭವತಃ ತದೇತೌ ಶ್ಲೋಕೌ ಭವತಃ ಯಃ ಪುನರೇತಂ ಪುನಃ ಪುನಃ ಏತಂ ಏತಂ ತ್ರಿಮಾತ್ರೇಣ ಇತ್ಯ ತ್ರಿಮಾತ್ರೇಣ ಓಂ ಓಂ ಇತಿ ಇತಿ ಏತೇನ ಏತೇನ ಏವ ಅಕ್ಷರೇಣ ಪರಂ ಪರೋಷಂ ಪರೋಷಂ ಅಭಿಧ್ಯಾಯಿತ ಅಭಿಧ್ಯಾಯಿತ ಸಹ ತೇಜಸಿ ಸೂರ್ಯೆ ಸಂಪನ್ನಃ ಯಥಾ ಸ್ವಾದೋದರಃ ಸ್ವಾದೋದರಃ ತ್ವಚಾ ತ್ವಚಾ ವಿನಿರ್ಮುಚ್ಯತ ವಿನಿರ್ಮುಚ್ಯತೆ ವಿನಿರ್ಮುಚ್ಯತೆ ಹ ವೈ ಸಹ ಸಹ ಪಾಪನ ವಿನಿರ್ಮುಕ್ತಃ ಸಹ ಸಾಮಭಿಹಿ ಅನ್ನೀಯತೆ ಅನ್ನೀಯತೆ ಬ್ರಹ್ಮಲೋಕಂ ಸಹ ಜೀವಧನಾತ್ ಪರಂ ಪುರುಷಯಂ ಪುರುಷಂ ವೀಕ್ಷತೇ ತದೇತ್ ಶ್ಲೋಕೌ ಶ್ಲೋಕೌ ಭವತಃ ಒಳ್ಳೆ ಚೆನ್ನಾಗಿದೆ ಯಃ ಪುನಃ ಇನ್ನು ಯಾವ ಸಾಧಕನು ಏತಂ ಅಂದರೆ ಈ ಓಂಕಾರವನ್ನು ತ್ರಿಮಾತ್ರೆಯಿಂದೊಡಗೂಡಿದ್ದಾಗಿ ಮೂರು ಮಾತ್ರೆಗಳ ಎಲ್ಲೆಲ್ಲ ಇದನ್ನು ಸೇರಿಸ್ಕೊಂಡು ವಿಶೇಷಣಗಳನ್ನೆಲ್ಲ ಸೇರಿಸ್ಕೊಂಡು ಓಂ ಎಂಬುದು ಎಚ್ಚರವಾಗಿದೆ ವೈಶ್ವಾನರವಾಗಿದೆ ಕನಸು ಆಗಿದೆ ಅಂದರೆ ಪ್ರಪಂಚವೂ ಆಗಿದೆ ಅದಕ್ಕೆ ಅಭಿಮಾನಿ ದೇವತೆಯೂ ಆಗಿದೆ ತೈಜಸವಾಗಿದೆ ಸ್ವಪ್ನವಾಗಿದೆ ಪ್ರಾಜ್ಞನಾಗಿದೆ ಅಂತ ಹೇಳಿ ಮತ್ತೆ ಅದಕ್ಕೆ ಋಗ್ವೇದ ಯಜುರ್ವೇದ ಸಾಮವೇದಗಳಾಗಿವೆ ಅಂಥೇಳಿ ಅದನ್ನೆಲ್ಲವನ್ನೂ ಸೇರಿಸ್ಕೊಂಡು ಉಪಾಸನೆ ಮಾಡ್ತಾ ಇರ್ತಾನೋ ಹಾಗೆ ಅವನು ಇದೆಲ್ಲವನ್ನೂ ಸೇರಿಸಿಕೊಂಡಿದ್ದರಿಂದ ಇದೇ ಅಕ್ಷರದಿಂದಲೇ ಆ ಓಮದ್ದು ಒಂದೇ ಇರೋದು ಅದು ಒಂದರಲ್ಲಿ ಇದಿಷ್ಟು ಭಾವನೆಯು ಸೇರ್ಪಟ್ಟಿದೆ ಭಾವನೆ ಸೇರಿಸ್ಕೊಳ್ಳೋದು ಮುಖ್ಯ ಯಾವ ಪ್ರತೀಕ ಯಾವ್ದು ಇಟ್ಕೊಂಡಿದ್ದಾನೆ ಅಂತಲ್ಲ ರಾಮ ಅನ್ನೋ ಪ್ರತೀಕವನ್ನು ಇಟ್ಕೊಂಡೆ ನನ್ನ ರಾಮನು ಎಚ್ಚರ ಕನಸು ನಿದ್ರೆಗಳಿಗೆಲ್ಲವನ್ನೂ ಸೇರಿಸಿಕೊಂಡು ಎಲ್ಲಕ್ಕೂ ಸಾಕ್ಷಿಯಾಗಿರುವ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ಆಗಿದ್ದಾನೆ ಅಂತಲೇ ಮಾಡ್ಬೋದು ನೀನು ಯಾವ್ದು ಇಟ್ಕೊಂಡಿದ್ಯಾ ಅನ್ನೋದಕ್ಕಿಂತ ಅದರಲ್ಲಿ ಎಷ್ಟಾ ಭಾವನೆ ಮಾಡ್ತಾ ಇದೆಯಾ ಮುಖ್ಯ ಹಾಗೆ ಆದರೆ ಶಾಸ್ತ್ರ ಆಗಿರಬೇಕದು ಶಾಸ್ತ್ರದಲ್ಲಿ ಹೇಳಿರುವಂಥ ವಿಚಾರವಾಗಿರ್ಬೇಕು ನನಗಿಷ್ಟ ಅಂತ ಹೇಳಿ ಈ ಮೊಬೈಲ್ನೇ ನಾನು ಬ್ರಹ್ಮ ಅಂತ ಭಾವನೆ ಮಾಡ್ತೀನಿ ಅಂದರೆ ಸಾಕಾಗಲ್ಲ ನನಗೆ ಅದು ನನ್ನ ಲೌಕಿಕ ಬುದ್ಧಿಯಲ್ಲೇ ನನಗೆ ಕೀಳು ಅಂತ ಅನ್ನಿಸ್ತಾ ಇದೆ ನನ್ನ ಲೌಕಿಕ ಬುದ್ಧಿಯಲ್ಲಿ ನನಗೆ ಅತ್ಯಂತ ಹೆಚ್ಚಿನದು ನನಗಿಂತ ಎಲ್ಲ ರೀತಿಯಲ್ಲೂ ಮೇಲ್ಮಟ್ಟದ್ದು ಅನ್ನೋದ್ರಲ್ಲಿ ನಾವು ಭಾವನೆ ಇರಬೇಕು ಕೆಳಮಟ್ಟದಲ್ಲಿ ಭಾವನೆ ಇಟ್ಟರೆ ನಮಗೆ ಕೀಳು ಕೀಳು ಅನ್ನೋ ಬುದ್ಧಿ ಹೋಗೇ ಇರಲ್ಲ ಇನ್ನು ಹಾಗೆ ಮಾಡಬಾರ್ದು ಅದಕ್ಕೆ ಓಶೋ ಹೇಳ್ತಿದ್ರು ಅಂತ ಏನು ಅಂದರೆ ಹಂದಿಯನ್ನು ಪರಮಾತ್ಮ ಅಂತ ಭಾವನೆ ಮಾಡಿದರೆ ಅದರಲ್ಲೂ ಜ್ಞಾನ ಆಗುತ್ತೆ ವರಾಹ ಮೂರ್ತಿ ಅಂತ ಮಾಡೋ ಈ ಹಂದಿ ಅಂತ ಮಾಡಬೇಡ ವರಾಹ ಮೂರ್ತಿ ಪರಮಾತ್ಮ ಎಲ್ಲ ರೂಪದಲ್ಲೂ ತೋರ್ಕೊಂಬಿಟ್ಟಿದ್ದಾನೆ ನೀನು ಯಾವ ರೂಪದಲ್ಲಿ ಉಪಾಸನೆ ಮಾಡಿದ್ರು ಆದರೆ ವರಾಹ ಮೂರ್ತಿ ಅಂತೇನಿದ್ದಾನೆ ಅವನು ಇಡೀ ಪ್ರಪಂಚಕ್ಕೆ ಆಧಾರನಾದವನು ಸ್ವಪ್ನ ಎಚ್ಚರ ಕನಸು ನಿದ್ರೆಗಳಿಗೆ ಆಧಾರವಾದವನು ಹಾಗೆ ಹೇಳು ಶ್ರೀ ಹಂದಿ ಕಾಣಿಸ್ತಾ ಇದೆಯಲ್ಲ ನೀನೇ ಅದನ್ನು ಹಂದಿ ಅಂತ ಹೇಳಿ ಕೀಳು ಅಂತ ಇದು ಮಾಡಿ ಆಮೇಲೆ ಅದನ್ನು ನೀನು ಮೇಲು ಅಂತ ಮಾಡಕ್ಕೆ ಬರಲ್ಲ ಭಾವನೆ ಆ ಥರ ಓಡಲ್ಲ ಮೇಲು ಮಟ್ಟದಲ್ಲಿ ಭಾವನೆ ಮಾಡಿ ಅದೇ ಎಲ್ಲವೂ ಆಗಿದೆ ಎನ್ನುವಾಗ ಇದೆಲ್ಲವನ್ನೂ ಅದರಲ್ಲಿ ಸೇರಿಸ್ಕೋಬಹುದು ನಾವು ಹೌದು ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲದೆ ಇರುವಾಗ ಹಂದಿಯೂ ಪರಮಾತ್ಮನೇ ನಾಯಿನೂ ಪರಮಾತ್ಮನೇ ಇನ್ನೊಂದು ದೃಷ್ಟಿಯಲ್ಲಿ ದೈಹಿಕವಾಗಿ ನೋಡಿದರೆ ಇದಕ್ಕೂ ಅದಕ್ಕೂ ಯಾವ ಭೇದನೂ ಇಲ್ಲ ಅದು ಭೂಮಿಯ ವಿಕಾರವೇ ಇದು ಭೂಮಿಯ ವಿಕಾರವೇ ಅನ್ನಮಯವಾದದ್ದು ಅದು ಬೇರೆ ವಿಷಯ ಅದು ನಿನಗೆ ಈಗಲೇ ಹೆಚ್ಚು ಕಡಿಮೆ ಅನ್ನೋ ಬುದ್ಧಿ ಹೋಗಿಲ್ಲ ಆದ್ದರಿಂದ ಅತ್ಯಂತ ಹೆಚ್ಚಿನದಾದರಲ್ಲಿ ಮನಸ್ಸಿಟ್ಟು ಅದರಲ್ಲಿ ಎಲ್ಲವನ್ನೂ ಸೇರಿಸ್ಕೊಳ್ಳೋದು ಸುಲಭ ಅತ್ಯಂತ ಕೆಳಮಟ್ಟದ್ದು ಯಾವುದು ಅಂತ ಈಗ ಅನ್ನಿಸ್ತಾ ಇದೆಯೋ ಅದರಲ್ಲಿ ಎಲ್ಲವನ್ನು ಸೇರಿಸ್ಕೊಳಕ್ಕಾಗಲ್ಲ ನಮ್ಮ ಮನಸ್ಥಿತಿ ಅದು ನಾವು ಮನಸ್ಸಿಗಾಗಿ ಅಭ್ಯಾಸ ಮಾಡಿಸಿದ್ದೀವಿ ಅದರಿಂದ ಅತ್ಯಂತ ಉತ್ತಮವಾದದ್ರಲ್ಲಿ ಸೇರಿಸ್ಕೋಬೇಕಾದ್ರಿಂದ ಓಂ ಎಂ ಈ ಅಕ್ಷರದಿಂದಲೇ ಅಂದರೆ ಶಿವ ಅಂತಲೇ ಇಟ್ಕೋತಾನೆ ಆ ಶಿವ ಅನ್ನೋದನ್ನೇ ಪ್ರತೀಕವಾಗಿ ಇಟ್ಕೊಂಡು ಯಾವುದ್ರಲ್ಲಿ ಶಿವ ಅಂದಾಗ ಯಾವುದಾದ್ರೂ ಒಂದು ರೂಪ ಬಂದರೆ ಆ ರೂಪದಲ್ಲಿಯೇ ಎಲ್ಲ ರೂಪವೂ ಅಡಗಿದೆ ಅಂತ ರಾಮ ಅಂದಾಗ ಒಂದು ರೂಪ ಬಂದರೆ ಎಲ್ಲವೂ ಅದರಲ್ಲೇ ಅಡಗಿದೆ ಅನ್ಕೋ ಭಯ ಬರಬಾರ್ದು ಉಪಾಸನೆಯಲ್ಲಿ ಎಲ್ಲವನ್ನೂ ಅದರಲ್ಲಿ ಸೇರಿಸ್ಕೊಳ್ಳೋದನ್ನು ಕಲ್ತ್ಕೋಬೇಕೇ ಹೊರತು ಅಯ್ಯೋ ಆ ದೇವರು ಧ್ಯಾನ ಮಾಡಲಿಲ್ಲ ನಾನು ಈ ದೇವರು ಧ್ಯಾನ ಮಾಡಲಿಲ್ಲ ಏನು ಮಾಡಿಬಿಡ್ತಾನೋ ಗಣಪತಿ ಬಂದು ಹೊಡೆದ್ಬಿಡ್ತಾನೇನೋ ಇನ್ನೊಬ್ಬ ಬಂದು ಚುಚ್ಚಿಬಿಡ್ತಾನೇನೋ ಆ ಬುದ್ಧಿ ಎಲ್ಲ ಬರಬಾರ್ದು ನಮ್ಮ ಮಕ್ಳಿಗೆ ಏನು ತೊಂದರೆ ಕೊಟ್ಬಿಡ್ತಾನೋ ಈ ಜಪ ಮಾಡಲಿಲ್ಲ ಅಂದರೆ ಅದೆಲ್ಲ ಬರಬಾರ್ದು ಯಾಕೆ ಉಪಾಸನೆಗೆ ಸೇರಿಕೊಂಡಾಗ ಮೊದಲು ಹೋಗಬೇಕಾಗಿರೋದು
ಆ ದೇವತಾ ಅನುಗ್ರಹದಿಂದ ಭಯ ಹೋಗ್ಬೇಕು ನನಗೆ. ಈ ಸಣ್ಣ ಪುಟ್ಟ ಭಯಗಳಂತೂ ಇರಲೇಬಾರದು. ಇನ್ನೂ ಆ ದೇವತಾ ಅನುಗ್ರಹದಿಂದ ಎಲ್ಲ ರೀತಿಯ ಭಯವೂ ಹೋಗಕ್ಕೆ ಶುರುವಾಗುತ್ತೆ. ಆ ದೇವತೆಯನ್ನು ನಾನು ಅತ್ಯಂತ ಹೆಚ್ಚಿನದಾದ ದೇವತೆ ಅದು, ಅದು ಇಡೀ ಪ್ರಪಂಚಕ್ಕೆ ಎಚ್ಚರ ಕನಸು ನಿದ್ರೆಗಳಿಗೆ ಆಧಾರವಾದದ್ದು. ಎಚ್ಚರ ಕನಸು ನಿದ್ರೆಗಳನ್ನು ಮೀರಿರುವಂತಹ ತತ್ವವೇ ನಾನು ರಾಮ ಅಂತ ಇದ್ದೀನಿ ಅಂತ ಹಾಗೆ ಭಾವನೆ ಮಾಡಿದ ಪಕ್ಷದಲ್ಲಿ ಅದ್ರಲ್ಲಿ ಸೇರದೇ ಇರೋದು ಯಾವುದಿದೆ, ಎಲ್ಲವೂ ಸೇರೋಗುತ್ತೆ. ಆ ರಾಮ ಅನ್ನೋದಕ್ಕೇನೆ ಕೃಷ್ಣ ಅಂತ ಹೆಸರು, ಶಿವ ಅಂತ ಹೆಸರು, ದುರ್ಗಿ ಅಂತ ಹೆಸರು, ದೇವಿ ಅಂತ ಹೆಸರು, ಅನೇಕ ಹೆಸರುಗಳು ಅದಕ್ಕೆ. ಯಾಕೆ ಎಲ್ಲ ಹೆಸರುಗಳು ಪ್ರಪಂಚದೊಳಗಿರೋದು, ಇಡೀ ಪ್ರಪಂಚಕ್ಕೆ ಆಧಾರವಾಗಿರೋದು, ಪ್ರಪಂಚ ರೂಪದಲ್ಲಿ ತೋರ್ತಾ ಇರೋ ನಾನೇ. ಅದರಿಂದ ಇಲ್ಲಿರುವ ನಾಮ ರೂಪ ಕ್ರಿಯೆ ಎಲ್ಲವೂ ಅವನೇ. ಹೀಗೆ ಸೇರ್ಸಕ್ ಬರಬೇಕು. ಅದರಿಂದ ಈ ಓಂ ಎಂ ಬಿ ಅಕ್ಷರದಿಂದಲೇ ಅವನು ಮೂರು ಮಾತ್ರೆಗಳ ಸಹಿತವಾದಂತಹ ಓಂಕಾರವನ್ನು ಧ್ಯಾನ ಮಾಡಬೇಕು ಅವನು. ಹೀಗೆ ಮಾಡಿದಾಗ ಆ ಪರಮ ಪುರುಷನನ್ನು ಧ್ಯಾನ ಮಾಡ್ತಾ ಇರ್ತಾನವನು. ಆ ಪರಮ ಪುರುಷ ಈ ಮೂರನ್ನು ಸೇರಿಸಿಕೊಂಡಾಗ ಅದಕ್ಕಿಂತಲೂ ಮೀರಿರೋನವನು ಪರಮ ಪುರುಷ ಪರಮಾತ್ಮ. ಅವನು ಏನಾಗ್ತಾನೆ ಹಾಗೆ ಧ್ಯಾನ ಮಾಡುವಂಥವನು ಪರಮ ಪುರುಷ ಅನ್ನೋವಾಗಿಲ್ಲಿ ಬ್ರಹ್ಮ ಹಿರಣ್ಯ ಗರ್ಭ ಅಂತೂ ಇಟ್ಕೋಬಹುದು. ಹಾಗೆ ಮಾಡ್ತಾ ಇರೋದ್ರಿಂದ ಸೂರ್ಯನಲ್ಲಿ ಅವನು ಸೇರಿ ಹೋಗ್ತಾನೆ. ತೇಜಸ್ವಿ ಅಂದರೆ ತೇಜೋರೂಪನಾದ ಸೂರ್ಯನಲ್ಲಿ ಅಂತ ಸ್ವಾಮಿಗಳಿಗೆ ಒಂದು ಟಿಪ್ಪಣಿ ಬರೆದಿದ್ದಾರೆ. ಪರಮಾತ್ಮನು ಎಲ್ಲೆಲ್ಲಿಯೂ ಇದ್ದರೂ ಉತ್ಕೃಷ್ಟೋಪಾಧಿಯಾದ ಸೂರ್ಯನಲ್ಲಿ ವಿಶೇಷವಾಗಿ ಪ್ರಕಟವಾಗಿರುತ್ತಾನೆ. ಅತ್ಯಂತ ಉತ್ಕೃಷ್ಟೋಪಾಧಿ ಸೂರ್ಯ, ಅದರಲ್ಲಿ ಅವನು ಸೇರೋಗ್ತಾನೆ. ಹೇಗೆ ಪಾದೋದರ ಅಂದರೆ ಹಾವು, ಹಾವು ತನ್ನ ಪೊರೆಯನ್ನು ಕಳಚಿಕೊಂಡು ಬಿಡುತ್ತದೋ, ಆ ಮೇಲಿನ ಪೊರೆಯನ್ನು ಕಳಚಿಕೊಂಡು ಹೊಸದಾದ ರೂಪದಲ್ಲಿ ಹಾವನ್ನು ತೋರ್ಕೊಳ್ಳುತ್ತೋ, ಹಾಗೆ ಈತನು ಕೂಡ ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದ್ಬಿಡ್ತಾನೆ. ಪುಣ್ಯ ಪಾಪ ಸಂಬಂಧವನ್ನು ಬಿಡಿಸ್ಕೊಂಡ್ಬಿಡ್ತಾನೆ ಈ ಓಂಕಾರವನ್ನು ಈ ರೀತಿಯಾಗಿ ಧ್ಯಾನ ಮಾಡುವಂಥವನು. ಅವನೇನಾಗ್ತಾನೆ ಆ ಸಾಮ ಕಳ್ತಾನೆ. ಮೂರನೆಯ ಮಾತ್ರೆಯನ್ನು ಸೇರಿಸ್ಕೊಂಡಾಗ ಮೂರನೆಯ ಮಾತ್ರೆಯ ಅಭಿಮಾನಿಗಳು ಸಾಮದೇವೇದಗಳು, ಅಂದರೆ ಸಾಮವೇದಕ್ಕೆ ಅಭಿಮಾನಿಯಾದ ದೇವತೆಗಳು, ಅಥವಾ ನಿದ್ರೆ ಅಂದರೆ ಪ್ರಾಜ್ಞ ಸುಷುಪ್ತಿ ಇವೆಲ್ಲವೂ ಸೇರಿಸ್ಕೊಳುತ್ತೆ. ಅವುಗಳು ಅವನನ್ನು ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೋಗುತ್ತವೆ. ಆ ಬ್ರಹ್ಮಲೋಕದಲ್ಲಿ ವಿಭೂತಿಯನ್ನು ಅನುಭವಿಸ್ತಾನೆ. ಯಾಕೆ ಉಪಾಸನೆ ಇದು, ಆದರೆ ಅಲ್ಲಿ ಈ ಉಪಾಸನೆಯ ಬಲದಿಂದ ಅವನಿಗೆ ವೈರಾಗ್ಯಾದಿಗಳು ದೊರಕಿ ಏನಾಗ್ತಾನೆ ಆ ಜೀವಘನ ಇದಾನಲ್ಲ, ಜೀವಘನ ಅಂದರೆ ಹಿರಣ್ಯ ಗರ್ಭ, ನಾವೆಲ್ಲರೂ ಜೀವದ ಚೂರ್ 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 ರೂಪ, ಈ ಎಲ್ಲರ ಜೀವದ ಒಟ್ಟು ಹಿರಣ್ಯ ಗರ್ಭ. ದೇಹದಲ್ಲಿ ಲಕ್ಷಾಂತರ ಕ್ರಿಮಿಕೀಟಗಳಿದೆಯಲ್ಲಪ್ಪ, ಕ್ರಿಮಿಗಳು ಇದೊಳಗೆ, ಅವೆಲ್ಲದರ ಜೀವಘನ ನಾನು, ಅದೆಲ್ಲವನ್ನು ಸೇರಿಸ್ಕೊಂಡು ನಾನು ಅಂತ ಇದ್ದೀನಿ. ಹಾಗೆ ಹಿರಣ್ಯ ಗರ್ಭ ನಮ್ಮನ್ನು ಎಲ್ಲರನ್ನೂ ಸೇರಿಸ್ಕೊಂಡು ನಾನು ಅಂತ ಇದ್ದಾನೆ. ಅದರಿಂದ ಜೀವಘನ, ಆ ಹೆಚ್ಚಿನದಾದ ಜೀವಘನನಾದ ಅವನಿಗಿಂತಲೂ ಹೆಚ್ಚಾಗಿರುವ ಕಲ್ಪಿತನಲ್ಲದ ಅಕಲ್ಪಿತ ಸ್ವರೂಪನಾದ ಸರ್ವರ ಆತ್ಮನಾಗಿರುವ ಸರ್ವವ್ಯಾಪಕನಾಗಿರುವ ಪರಮಾತ್ಮನನ್ನು ಅವನು ತಿಳ್ಕೊತಾನೆ. ಅಲ್ಲಿ ಬ್ರಹ್ಮಲೋಕಕ್ಕೆ ಹೋದರೆ ವಾಪಸ್ ಬರಲ್ಲ, ಈ ಬೇರೆ ಲೋಕಗಳಲ್ಲಿ ವಾಪಸ್ ಬರಬೇಕವನು ವಿಭೂತಿಯನ್ನು ಅನುಭವಿಸಿ. ಇಲ್ಲೇನಾಗತ್ತೆ ಅಂದರೆ ಆ ಬ್ರಹ್ಮಲೋಕಕ್ಕೆ ಇಂಥ ಉಪಾಸನೆಯಿಂದ ತಾನೇ ಹೋಗಿರೋದು. ಪರಮ ಪುರುಷನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಉಪಾಸನೆ ಮಾಡ್ತಾ ಇದ್ದಾನೆ. ಪರಮ ಪುರುಷನನ್ನು ಧ್ಯಾನ ಮಾಡಿದರೆ ಯಾಕೆ ಬ್ರಹ್ಮಲೋಕಕ್ಕೆ ಹೋದ ಅನ್ನೋ ಪ್ರಶ್ನೆನೂ ಬರುತ್ತೆ. ಅವನು ಉಪಾಸನೆಯಲ್ಲಿ ತೊಡಗಿದ್ದಾನೆ, ಇನ್ನು ತಿಳುವಳಿಕೆಯಲ್ಲಿ ತೊಡಗಿಲ್ಲ. ತತ್ವ ಚಿಂತನೆ ಆಗಿದ್ದಿದ್ರೆ ಓಂಕಾರ ಅನ್ನೋದು ಪ್ರಕ್ರಿಯಾ ರೂಪದ ಚಿಂತನೆ ಆಗಿದ್ರೆ ಇಲ್ಲೇ ಚಿತ್ತಶುದ್ಧಿಯಾಗಿ ಇಲ್ಲೇ ಜ್ಞಾನ ಆಗ್ಬಿಡ್ತಿತ್ತು. ಆದರೆ ಅವನು ಉಪಾಸನೆಯಲ್ಲಿ ಭಾವನೆಯಲ್ಲಿ ತೊಡಗಿಕೊಂಡು ಮತ್ತೆ ಮತ್ತೆ ಅಂಥ ಒಂದು ಪ್ರತ್ಯಯಗಳನ್ನು ಹೇಳಿಸ್ಕೊತಾ ಇದ್ದಾನೆ ಮನಸ್ಸಿನಲ್ಲಿ. ಮತ್ತೆ ಮತ್ತೆ ಅಂಥ ಪ್ರತ್ಯಯಗಳನ್ನು ಹೇಳಿಸ್ಕೊಳ್ಳೋದೇನೆ ಉಪಾಸನೆ ಅನ್ನೋದು. ಅದಕ್ಕೆ ಉಪಾಸನನ್ನಾಮ ಯಥಾಶಾಸ್ತ್ರಂ ಉಪಾಸ್ಯಸ್ಯಾರ್ಥಸ್ಯ ಸಾಮೀಪ್ಯಮುಪಗಮ್ಯ ತೈಲಧಾರಾವದ ಸಮಾನ ಪ್ರತ್ಯಯ ಪ್ರವಾಹ ಕರಣ. ಒಂದು ಕಡಿವಡೆಯದೆ ತುಂಡಾಗದೆ ಒಂದೇ ಒಂದು ಪ್ರತ್ಯಯವನ್ನು ಮನಸ್ಸಿನಲ್ಲಿ ಸಂತತವಾಗಿ ಹರಿಬಿಡ್ತಾ ಇರಬೇಕಲ್ಲ, ಮತ್ತೆ ಅದೇ ರೀತಿಯ ಪ್ರತ್ಯಯಗಳನ್ನು ಇಳಿಸ್ಕೊತಾ ಇರಬೇಕು ಅಂತ ಅರ್ಥ. ಯಾವ ಯಾವ ಬೇರೆ ಚಿಂತನೆಗಳು ಬಂದರೂ ಅದನ್ನು ಅದರಲ್ಲೇ ಅಡಗಿಸ್ಕೋಬೇಕು. ಯಾವುದೋ ಒಂದು ಬೇರೆ ರೂಪ ತೋರುತ್ತೆ, ಅದರಲ್ಲಿ ಚೆನ್ನಾಗಿದೆ ಅಂತ ತೋರುತ್ತೆ, ಚೆನ್ನಾಗಿಲ್ಲ ಅಂತ ತೋರುತ್ತೆ, ಎಲ್ಲವೂ ಇದರಲ್ಲೇ ಈ ರೂಪವೇ, ನನ್ನ ರಾಮನೇ ಆ ರೂಪದಲ್ಲಿ ತೋರ್ತಾ ಇದ್ದಾನೆ ಅಂತ ಎಲ್ಲವನ್ನೂ ಅದರಲ್ಲಿ ಅಡಗಿಸ್ಕೊಳಕ್ ಬರಬೇಕು. ಹಾಗೆ ಮಾಡ್ತಾ ಇರ್ತಾನಲ್ಲ ಅವನಿನ್ನು ಉಪಾಸಕ ತಾನೆ. ಉಪಾಸಕನಾದ್ರಿಂದ ಅವನಿಗಿನ್ನು ಹೋಗೋದು ಬರೋದು ಅನ್ನೋದು ಇದೆ. ಹಾಗಾಗಿ ಅತ್ಯಂತ ಹೆಚ್ಚಿನದಾದ ಲೋಕ ಅನ್ನೋದು ಹಿರಣ್ಯ ಗರ್ಭಲೋಕ, ಬ್ರಹ್ಮಲೋಕ. ಆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಆದರೆ ಅವನು ಪರಮಪುರುಷನ್ ತಾನೇ ಧ್ಯಾನ ಮಾಡಿದ್ದು. ಹಾಗಾಗಿ ಅಲ್ಲಿ ಹೋದಾಗ ಅವನಿಗೆ ಇನ್ನು ಕೆಲವರು ಅಪರ ಬ್ರಹ್ಮವನ್ನೇ ಉಪಾಸನೆ ಮಾಡ್ತಾರೆ, ಅವ್ರಿಗೂ ಬ್ರಹ್ಮಲೋಕ ಸಿಗುತ್ತೆ.
ಆದ್ರೆ ಅವನಿಗೆ ಚಿತ್ತಶುದ್ಧಿ ಆಗ್ಬೇಕು ಅಂತೇನಿಲ್ಲ, ಅಲ್ಲಿ ವಿಭೂತಿಯನ್ನು ಅನುಭವಿಸ್ಬೇಕು. ಬ್ರಹ್ಮಲೋಕದಲ್ಲಿ ಇಂತಲೇ ಹೋಗಿರ್ತಾರೆ ಕೆಲವರು ಉಪಾಸಕರೇ, ಮಹಾನ್ ಉಪಾಸಕರು. ಕೆಲವರು ನೋಡಿ ಕೆಲವೊಂದು ಸಾಧನೆಗಳನ್ನು ಮಾಡಿ ನಮ್ಮ ಸಿದ್ಧಿಗಳನ್ನು ಪಡ್ಕೋಬೇಕು ಅಂತಾನೆ ಮಾಡ್ತಾರೆ, ಇನ್ನು ಕೆಲವರು ಆ ದೇವತೆಯನ್ನು ಒಲಿಸ್ಕೋಬೇಕು ಅಂತ ಮಾಡ್ತಾರೆ. ಅದು ಅವರವರ ಮನಸ್ಸಿನ ಭಾವನೆ, ಅದಕ್ಕೆ ತಕ್ಕಂತೆ ಫಲ ಆಗುತ್ತೆ ಅವರಿಗೆ. ಹಾಗೆ ಇಲ್ಲಿ ಆ ಪರಮ ಪುರುಷನನ್ನು ಧ್ಯಾನ ಮಾಡ್ತಾ ಇದ್ದಾನೆ, ಆದ್ರಿಂದ ತತ್ವಜ್ಞಾನ ಆಗಲಿಲ್ಲ, ಅದರಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಆ ಪರಮಾತ್ಮನ ದರ್ಶನ, ತತ್ವಜ್ಞಾನ, ಬ್ರಹ್ಮಜ್ಞಾನ, ಆತ್ಮಜ್ಞಾನ ಅಂತ ಏನು ಹೇಳ್ತೀವಿ ಅದಾಗುತ್ತೆ. ಅವನು ಇನ್ನು ವಾಪಸ್ ಬರಲ್ಲ ಅಂತ, ಇದಾಗದೇ ಇದ್ರೆ ಅಂತ ಯಾರು ಕೇಳೇ ಕೇಳ್ತಾರೆ, ಆಗದೇ ಇದ್ರೆ ವಾಪಸ್ ಬರ್ತಾನೆ ಅಂತ ಹೇಳಿ. ಮನುಷ್ಯ ಸೋಮಲೋಕಕ್ಕೆ ಹೋದವನು ವಾಪಸ್ ಬಂದರೆ ಇವನು ಒಳ್ಳೆ, ಅವನೇನು ಹಾಳಾಗಲ್ಲ, ಶ್ರದ್ಧೆಯನ್ನು ಕಳ್ಕೊಳ್ಳಲ್ಲ, ಯಥೇಷ್ಟಾಚರಣನಾಗಲ್ಲ, ಅವನಿಗೆ ಆ ಒಂದು ಮಾರ್ಗ ಇದ್ದೇ ಇರುತ್ತೆ ಅನ್ನೋದಾದರೆ, ಬ್ರಹ್ಮಲೋಕಕ್ಕೆ ಹೋಗಿ ವಾಪಸ್ ಬಂದರೆ ಅವನಿಗೂ ಮತ್ತೆ ಇದ್ದೇ ಇರುತ್ತೆ. ಇದ್ದೇ ಇರುತ್ತೆ ನೀವ್ಯಾಗ ಹೇಳ್ತೀರಿ ಅಂದರೆ ಹಾಗೆ ಹೇಳೋಕ್ಕಾಗಲ್ಲ ಕಣ್ರಿ, ಅವನು ಹಿಂದಿನ ಜನ್ಮದ ಬೇರೆ ಕರ್ಮದಿಂದ ಅವನು ಇಲ್ಲಿ ಅಲ್ಲಿಂದ ಬರುವಾಗ ನಾಯಿ ಆಗ್ಬಿಟ್ಬೋದು, ನದಿ ಆಗ್ಬಿಟ್ಬೋದು ಅಂದರೆ ಅದನ್ನು ಅಲ್ಲಗಳೆಯೋಕ್ಕಾಗಲ್ಲ, ಅಲ್ಲಗಳಿಬೇಕು ಅಂತಲೂ ಅಂದ್ಕೊಂಡಿಲ್ಲ. ನಮಗೆ ಶಾಸ್ತ್ರದಲ್ಲಿ ಶ್ರದ್ಧೆ ಇರೋದ್ರಿಂದ, ಶಾಸ್ತ್ರ ಮಾರ್ಗದಲ್ಲಿ, ಕರ್ಮ ಮಾರ್ಗದಲ್ಲಿ, ಉಪಾಸನಾ ಮಾರ್ಗದಲ್ಲಿ ಶ್ರದ್ಧೆ ಇರೋದ್ರಿಂದ ಶಾಸ್ತ್ರ ಹೇಳಿದಷ್ಟನ್ನು ತಗೋತೀವಿ. ಹಠದಿಂದ ಯಾವ ಶಾಸ್ತ್ರವೂ ತೀರ್ಮಾನ ಆಗಲ್ಲ. ಹಠದಿಂದ ಅವನು ಬ್ರಹ್ಮಲೋಕಕ್ಕೆ ಹೋದ್ಮೇಲೂ ಅದರ ಹಿಂದಿನ ಯಾವ್ಯಾವುದೋ ಜನ್ಮಗಳಲ್ಲಿ ಮಾಡಿದಂತಹ ಕರ್ಮಗಳು ಉಳ್ಕೊಂಡಿದ್ರೆ ಅದರಿಂದ ತಕ್ಕಂತೆ ಅವನು ನಾಯಿ ನರಿಗಳಾಗೋ ಹುಟ್ಟಬೇಕಾಗತ್ತೆ ಅಂದರೆ ಹುಟ್ಟಬೇಕು ಅಷ್ಟೇ, ಏನು ಮಾಡಬೇಕು, ಅದು ಶಾಸ್ತ್ರದಲ್ಲಿ ಹೇಳಿರೋ ವಿಚಾರವೇ. ಹೀಗೇ ಆಗ್ತಾನೆ ಅಂತ ಮಾತ್ರ ಹೇಳಕ್ಕೆ ಬರಲ್ಲ, ಆದರೆ ಉಪಾಸನೆಯಲ್ಲಿ ತೊಡಗಿಸ್ಕೊಂಡವ್ರು ಹಾಳಾಗಲ್ಲ ಅಂತ ಮಾತ್ರ ಹೇಳಬೇಕು ಅಲ್ವಾ. ಯಾಕೆ ಅದನ್ನ ಅದರಲ್ಲಿ ತೊಡಗಿಸ್ಕೊಂಡಿದಾರಲ್ಲ ಒಂದು ಸಲ ತನ್ನ, ಆ ಚಿಂತನೆ ಯಾವತ್ತೂ ಬಿಟ್ಟು ಹೋಗಿರಲ್ಲ. ಮನಸ್ಸಿನಲ್ಲಿ ಪ್ರತ್ಯಯಗಳು ಕಲೆಗಳನ್ನಾಗಿ ಮಾಡಿ ಉಳಿಸಿರುತ್ತೋ, ಯಾವುದೋ ಈ ಒಂದು ಯಾವುದೋ ಜನ್ಮದ ಪಾಪದಿಂದ ಅವನು ಮತ್ತೆ ನಾಯಿಯಾಗೋ ನುರಿಯಾಗೋ ಹುಟ್ಟುತ್ತಾನೆ ಅಂತ ಇಟ್ಕೊಳ್ಳಿ, ಅದು ಕಳೆದ ಮೇಲೆ ಮತ್ತೆ ಆ ಹಿಂದಿನ ಇದು ಎದ್ಕೊಂಡ್ಬಿಡುತ್ತೆ, ಅದಕ್ಕೆ ತಕ್ಕಂತಹ ಜನ್ಮ ಪಡ್ಕೋತಾನೆ. ಹಾಳಾಗಂತೂ ಹಾಳಾಗಲ್ಲ. ತದೇತವು ಶ್ಲೋಕವು ಭವತಃ ಅಂದರೆ ಈ ವಿಷಯದಲ್ಲಿ ಈ ಶ್ಲೋಕಗಳು ಇರುತ್ತವೆ ಅಂತ ಮುಂದಿನ ಶ್ಲೋಕಗಳನ್ನು ಹೇಳ್ತಾ ಇದೆ. ಯಾವ್ದ ತಿಸ್ರೋ ಮಾತ್ರ ಅನ್ನೋದೊಂದು, ಹೃಗ್ಭಿರೇತಂ ಯಜುರ್ಭಿರಂತರಿಕ್ಷಂ ಸಾಮಭಿರಿಯತ್ತ ಕವಯೋ ವೇದಯಂತೆ ಅಂತ ಎರಡು ಶ್ಲೋಕಗಳು ಅಂದರೆ ಋಕ್ ಮಂತ್ರಗಳೇನೆ ಇದು ಹೇಳ್ತಾ ಇರೋದು. ವೇದದಲ್ಲಿ ಹೇಳುವಾಗ ಶ್ಲೋಕಗಳು ಅಂದರೆ ಈ ಶ್ಲೋಕ ಅಂತಲ್ಲ, ಸ್ತೋತ್ರ ರೂಪವಾದದ್ದು ಅಂತಲೇ ಅರ್ಥ. ಶ್ಲೋಕಗಳು ಅಂದರೆ ಈ ಶ್ಲೋಕಗಳಿದೆಯಲ್ಲ ಅದು ಮಂತ್ರ ಅಂತ ಹೇಳಲ್ಲ ನಾವು, ಇದು ಮಂತ್ರಗಳೇ ಇದು, ಮಂತ್ರದಲ್ಲೇ ಮಂತ್ರವೇ ಅದನ್ನು ಶ್ಲೋಕ ಅಂತ ಹೇಳ್ತಾರೆ. ಇದು ಜಾಸ್ತಿ ಇದೆ, ಮುಗಿಯಲ್ಲ ಇದು, ದೊಡ್ಡ ಭಾಷ್ಯ ನೋಡೋಣ ನಾಳೆ ನೋಡೋಣ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.